नारायणा परिपूर्णगुणाणवाय विश्वदयस्थिलोनियन प्रद विबुसुरसौख्य दुख सत्कारणाय वितताय नमो नमस्ते अभ्रमं भंगरहितम अजडम विमल सदा तीर्थम तुम भजे तपत्रयापनुभादू कोपी बग् जडमतिरिजंतुर्जाते चेतो देवता भारती मम वचसे निधत्ता सन्नि मानसे असमद कुरु समारंभा टीका कृतपाद मध्यगम श्रीमद् आचार्य पर्यंता उन्देगुरु परंपरा विद्यायां विभु आचार्यां वेद अध्यानापति चंद्रम दुर्मत अध्वानतमर्तांडम सत्य पंचाशत द्वारेठ पर्यंतम् सततम् राम पूजा श्री सत्यप्रमोद गुरुरात भाषताम्नो रद्म्बर बंधुस्तुम् गुरु रिष्टा देवतमिति तुत्पाद पंक्येरुहम् प्राप्तम् मम परिपालयेति सततम् याति निबद्धांजलि चित्तम मत्कुन दोष चिंतन विदो नो नंग मनंगमा श्री सत्यात्म गुरु तदंग्री तो युगलं हित्वा नमे सद्गति जय يرहम शिक्षितोस्म कृपाल तान्वंदे धेन पाचार्य तत्व ज्ञानार्थ श्री गुरुभ्यो नमः हरि ओम हरि ओम हरि ओम हरे राम हरे राम स्वस्तस्त असैड संमगलानि संतु श्लोकेक श्रवण पठन मात्रेण वक्तुश्च श्रोत्रूणाम निखिल कलिकृत्त कल्मषाप नोधन पटतरे धर्ममाध्यखिला पुरुषार्थ साधनी भूते अध्य द्रौपदी आत्मकथा प्रारंभे सति किंचित पूर्वकथा अनुवाद हरि ओम हरि ओम हरि ओम स्वस्तिस्तु अशेड सन्मंगला सन्तु श्लोकेक श्रवण पठन मात्रेण वक्तुश्च श्रोत्रूणां निखिल, धर्म, कमषाप नोदनपटुतरे धर्माध्यखिल पुरुषाथधने भूते अद्य द्रौपदी आत्मकथा प्रारंभे सती ಪೂರ್ವಕಥಾನುವಾದ ಹರಿ ಓಂ ಹರಿ ಓಂ ಹರಿ ಆತ್ಮಕಥಾನುವಾದ ಹೇಳಿ ಎರಡು ಸಲ ಬಂತಲ್ಲ ಮುಂದುವರಿಯೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ हरे कृष्णा हरे कृष्णा कृष्ण कृष्ण हरे 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 राम हरे राम राम हरे 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 कृष्णा हरे कृष्णा कृष्ण कृष्ण हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम हरे 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 कृष्णा हरे कृष्णा कृष्ण कृष्ण हरे हरे श्री नमः हरि ही ओम हरि ओम हरि ओम, ओम। द्रौपदी आत्मकथा प्रारंभे सती है तेरह सल बंत ಇವತ್ತು ಬಂದ ಪ್ರಶ್ನೆಗೆ ಹೀಗೆ ಉತ್ತರ ಕೊಡಬೇಕು ಅಂತನೋ ತಲೆಯಲ್ಲೇ ಬಂದದರಿಂದಾಗಿ ಪ್ರ್ಯಾಕ್ಟೀಸ್ನಿಂದ ಅದು ಎರಡು ಸಲ ಬಂತು ಅದರಲ್ಲಿ ಒಂದು ಅರ್ಥ ಇದೆ ದ್ರೌಪದಿ ಆತ್ಮಕಥೆಯನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ಇವತ್ತು ಬಂದ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ಹುಡುಕೋದಕ್ಕೋಸ್ಕರ ಪ್ರಯತ್ನಿಸೋಣ ದಿನಾಲು ತಪ್ಪದೇ ನನ್ನ ಪ್ರವಚನ ಕೇಳುವ ನನ್ನೊಬ್ಬಳು ಮಗಳು ಇರ್ತಾಳೆ ಅವಳು ಕೇಳಿದ ಪ್ರಶ್ನೆ ಹೀಗಿದೆ ಭೀಮ ಯುದ್ಧ ಬೇಡ ಸಂಧಿ ಬೇಕು ಅಂತಂದ ಅರ್ಜುನ ಯುದ್ಧ ಬೇಡ ಸಂಧಿ ಬೇಕು ಅಂತಂದ ಕೃಷ್ಣ ಸಂಧಿಯೇ ಬಹಳ ಒಳ್ಳೆಯದು ಯುದ್ಧ ನಿಲ್ಲಿಸಬೇಕು ಅಂತಂದ ಇವರು ಮೂವರು ಅಂದದ್ದು ಲೋಕಸಂಗ್ರಹ ಅದಕ್ಕೆ ಉತ್ತರವನ್ನು ಮನೆ ಕೊಟ್ಟಿದೆ ಯುದ್ಧದ ಜವಾಬ್ದಾರಿ ನಮ್ಮ ಮೇಲೆ ಇಲ್ಲ ನಾವು ಇದಕ್ಕೆ ಈ ನರಸಂಹಾರಕ್ಕೆ ನಾವು ಭಾಗ್ಯಗಳಲ್ಲ ಅನಿವಾರ್ಯವಾಗಿ ಯುದ್ಧ ನಮ್ಮ ಮೇಲೆ ಕೌರವರು ನಮಗೆ ಯುದ್ಧದಲ್ಲಿ ಮಾಡುವಂತೆ ಆ ಪ್ರೊವೋಕ್ ಮಾಡಿದ್ದಾರೆ ನಾವು ಯುದ್ಧ ಮಾಡಿದ್ದೇವೆ ಯುದ್ಧದಿಂದಾದ ನರಸಂಹಾರದ ಜವಾಬ್ದಾರಿ ಇದು ದುರ್ಯೋಧನ ಧೃತರಾಷ್ಟ್ರನ ನಿನ್ನೆ ಮೊನ್ನೆ ಕೇಳಿದ್ದೆ ನನ್ನ ಮಗಳ ಪ್ರಶ್ನೆಯನ್ನು ಅಂತಿಕೊಂಡು ಅಂತಂದರೆ ಇದೆಲ್ಲ ಸರಿ ಅದರ ದ್ರೌಪದಿ ಎಲ್ಲೂ ಸಂಧಿ ಬೇಕು ಅಂತ ಅನ್ನಲಿಲ್ಲಲ್ಲ ದ್ರೌಪದಿ ಕೃಷ್ಣನಿಗೆ ಇಲ್ಲಿವರೆಗೂ ಹೇಳಿದ್ಲು ಆಯ್ತು ಭೀಮಾರ್ಜುನರು ಒಂದು ಏಳು ಯುದ್ಧಕ್ಕೆ ತಯಾರಾಗದೇ ಇದ್ದರೆ ಭೀಮಾರ್ಜುನ ಭೀಮಾರ್ಜುನನ ಕುಲಸಹದೇವ ಧರ್ಮರಾಜ ಕೃಷ್ಣ ಅನುಮತಿ ಕೊಡು ನನ್ನಪ್ಪ ನನ್ನ ತಮ್ಮ ಅಣ್ಣ ತಮ್ಮ ನನ್ನ ತಮ್ಮಂದಿರಲ್ಲ ಅಣ್ಣ ನನ್ನ ತಮ್ಮಂದಿರು ನನ್ನ ಐದು ಜನ ಮಕ್ಕಳು ಅಭಿಮನ್ಯು ಇವರು ಹೋಗಿ ಉದ್ದ ಗೆದ್ಕೊಂಡು ಬರ್ತಾರೆ ಈ ಜವಾಬ್ದಾರಿಯನ್ನು ದ್ರೌಪದಿ ತಾಯಕ್ಕೆ ತೆಗೆದುಕೊಂಡ್ಲು ಇವರಂತೆ ಅವಳು ಕೂಡ ಲೋಕಸಂಗ್ರಹದಿಂದ ಮಾತನಾಡಬೇಕಾಗತ್ತಲ್ಲ ದ್ರೌಪದಿ ಹಾಗಾದರೆ ಸಂಪೂರ್ಣ ಜವಾಬ್ದಾರಿ ಯುದ್ಧ ಜವಾಬ್ದಾರಿ ದ್ರೌಪದಿ ತಲೆ ಮೇಲೆ ಹಾಗಾದರೆ ಯುದ್ಧದಿಂದ ಆಗಿರ್ತಕ್ಕಂತಹ ಈ ಸಂಪೂರ್ಣ ಜನಸಂಹಾರ ಜವಾಬ್ದಾರಿ ದ್ರೌಪದಿ ಬೇಕೆ ಯಾಕೆ ಹೀಗೆ ಉಳಿದವರು ತಾವು ಜವಾಬ್ದಾರಿ ಬೇಡ ಅಂತಕೊಂಡಂತೆ ಲೋಕಸಂಗ್ರಹಕ್ಕೆ ಮಾತನಾಡಿ ಬದಗಿ ಸರಿದ್ರು ಜವಾಬ್ದಾರಿ ಧೃತರಾಷ್ಟ್ರ ದುರ್ಯೋಧನದು ಅಂತ ತಿಳ್ಕೊಂಡು ಅಂತಂದರು ದ್ರೌಪದಿ ಯಾಕೆ ಅನ್ನಲಿಲ್ಲ ನಿಜವಾಗಿ ಭಾಳ ಒಳ್ಳೆಯ ಮಹತ್ವಪೂರ್ಣವಾಗಿರ್ತಕ್ಕಂಥ ಪ್ರಶ್ನೆ ಇದಕ್ಕೆ ಉತ್ತರ ಆಧ್ಯಾತ್ಮಿಕವಾಗಿ ನಾ ಹುಡುಕೋಣ ದ್ರೌಪದಿ ವೇದಶಾಸ್ತ್ರಗಳ ಪ್ರತಿನಿಧಿ ಸರ್ವವಿದ್ಯಾ ದ್ರೌಪದಿ ವೇದಶಾಸ್ತ್ರಗಳು ವೇದ ಅಪೌರುಷೇಯ ಇನ್ನು ಶಾಸ್ತ್ರ ಅಂತ ಅನ್ಸ್ಕೊಂಡಿರ್ತಕ್ಕಂತಹ ಪಂಚರಾತ್ರ ಮೂಲರಾಮಾಯಣ ಮಹಾಭಾರತ ಭಾಗವತ ಇವು ಪೌರುಷೇಯ ಗ್ರಂಥಗಳು ಇವು ಎಲ್ಲಗಳ ಪ್ರತಿನಿಧಿ ದ್ರೌಪದಿ ಮೂಲ ಗ್ರಂಥಗಳು ತಮ್ಮ ಸಿದ್ಧಾಂತದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಾಂಪ್ರಮೈಸ್ ಮಾಡಿಕೊಳ್ಳೋದಿಲ್ಲ ಪಾಂಡವ್ರ ಧರ್ಮರಾಜ ಅರ್ಜುನ ಕೃಷ್ಣ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಬೇಡಿ ಆದರೆ ಅವರು ಯುದ್ಧದ ಜವಾಬ್ದಾರಿ ನಮ್ಮದಲ್ಲ ಅವ್ರದ್ದು ಅಂತ ಹತ್ತೆ ಕೈ ಚೋಡಿಸಿದ್ರು ನಾವು ಸಂಧಿಗೆ ತಯಾರಿದ್ದೇವೆ ಅಂತ ಅದರ ದ್ರೌಪದಿ ಒಪ್ಪಲಿಲ್ಲ ವೇದ ಆಗಲಿ ವೇದವ್ಯಾಸರು ಪರಮಾತ್ಮ ಬರೆದ ಗ್ರಂಥಗಳಾಗಲಿ ಡೈರೆಕ್ಟ್ ಸಿದ್ಧಾಂತವನ್ನು ಹೇಳ್ತವೆ ಅವು ಯುಕ್ತಿ ಯುಕ್ತಿಯಿಂದ ತಮ್ಮ ವಿಚಾರವನ್ನು ಸಾಧನೆ ಮಾಡಲಿಕ್ಕೆ ಹೋಗೋದಿಲ್ಲ ಎದ್ದ ಸಿದ್ಧಾಂತವನ್ನು ಹೇಳ್ತವೆ ವಿಷ್ಣು ಸರ್ವತ್ತಮ ವಿಷ್ಣು ಸರ್ವೋತ್ತಮ ವಾಯು ವಾಯುಜೀವೋತ್ತಮ ಈ ಮೂಲ ಸಿದ್ಧಾಂತ ಶಾಸ್ತ್ರ ಹೇಳುತ್ತದೆ ಅದು ಎಲ್ಲಿಯೂ ಚೇಂಜ್ ಮಾಡೋದಿಲ್ಲ ಈಗಿರ್ಬೋದು ಹೀಗೂ ನಡೀತದೆ ಹಾಗೂ ನಡೀತದೆ ಅಂತ ಅನ್ನೋದಿಲ್ಲ ಆದರೆ ಅದರ ಮೇಲೆ ಇರ್ತಕ್ಕಂತಹ ವ್ಯಾಖ್ಯಾನ ಗ್ರಂಥಗಳು ಅಂತೇಳಿವೆ ಬ್ರಹ್ಮಸೂತ್ರ ಬ್ರಹ್ಮಸೂತ್ರರ ಆಚಾರ್ಯ ಭಾಷ್ಯ ಅನುವ್ಯಾಖ್ಯಾನ ಸುಧಾ ಇವು ಯುಕ್ತಿಯಿಂದ ವಿಷ್ಣು ಸರ್ವೋತ್ಮತಗಳನ್ನು ಸಿದ್ಧ ಮಾಡಿ ಪರವಾದಿಗಳನ್ನು ಅವರು ಸೋಲಿಸ್ತಾರೆ ಇಲ್ಲಿ ಪರವಾದಿಗಳು ಯಾರು ದುರ್ಯೋಧನ ದುಶಾಸನ ವಿಪರೀತ ಜ್ಞಾನ ಜ್ಞಾ ಅಜ್ಞಾನ ಮತ್ತು ವಿಪರೀತ ಜ್ಞಾನ ಅಜ್ಞಾನ ವಿಪರೀತ ಜ್ಞಾನಗಳು ಶಾಸ್ತ್ರವೇ ಇಲ್ಲ ದ್ರೌಪದಿ ಅಸ್ತಿತ್ವವನ್ನೇ ನಾಶಪಡಿಸ್ಬೇಕು ಅವಳಿಗೆ ಅಪಮಾನ ಮಾಡಬೇಕು ಅಂತಕೊಂಡು ಅಂತೇಳಿ ಹೊರಟಾಗ ಶಾಸ್ತ್ರ ಇದ್ದದ್ದು ಹೇಳ್ತದೆ ಯುಕ್ತಿಯ ಹಾದಿಯನ್ನು ಹಿಡಿಯೋದಿಲ್ಲ ಆದರೆ ನಿರ್ಣಾಯಕ ಗ್ರಂಥಗಳು ಅಂತ ನಿರ್ ಶಾಸ್ತ್ರಗಳು ನಿರ್ಣಯ ಗ್ರಂಥಗಳು ಬ್ರಹ್ಮಸೂತ್ರಾದಿಗಳು ನಿರ್ಣಾಯಕ ಗ್ರಂಥಗಳು ನಿರ್ಣಾಯಕ ಗ್ರಂಥಗಳು ಏನು ಮಾಡ್ತಾರೆ ಅಂತಕೊಂಡು ಅಂತಂದರೆ ಯುಕ್ತಿಯನ್ನು ಕೊಟ್ಟು ಅಥಾತೋ ಬ್ರಹ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಮಾಡಬೇಕು ಬ್ರಹ್ಮ ಅಂದರೆ ಪರಮಾತ್ಮನ ಯಾಕೆ ಜನ್ಮಾದ್ಯಾಸ ಯುಕ್ತಿಯನ್ನು ಕೊಡ್ತದೆ ಯುದ್ಧದಿಂದ ಹಾನಿ ಆದ್ದರಿಂದಾಗಿ ನಾವು ಕೂಡ ಸಂಧಿಯನ್ನು ಬಯಸ್ತೇವೆ ಸಂಧಿ ಮಾಡ್ಕೊಳ್ಳೋದ್ರಿಂದ ನಾವು ಯುದ್ಧ ಮಾಡ್ತೇವೆ ಯುಕ್ತಿ ಇದು ಬಹಳ ಮಹತ್ವಪೂರ್ಣವಾಗಿರ್ತದೆ ಯುಕ್ತಿಯಿಂದ ಮೇಲಿನ ಮೇಲ್ನೋಟಕ್ಕೆ ಎಷ್ಟು ಸುಲಭವಾಗಿ ಯುಕ್ತಿಯಿಂದ ಎದುರಾಳಿಯನ್ನು ಬಾಯಿ ಮುಚ್ಚಿಸ್ಲಿಕ್ಕೆ ಬರ್ತದೆ ಕೃಷ್ಣ ದುರ್ಯೋಧನಿಗೆ ಅದೇ ರೀತಿ ಬಾಯಿ ಮುಚ್ಚಿಸಿದ್ದಾನೆ ಧೃತರಾಷ್ಟ್ರನ ಬಾಯಿ ಮುಚ್ಚಿಸಿದ್ದಾನೆ ಅವರವ್ರ ಮಾತು ಕೇಳಲಿಲ್ಲ ಮಾತು ಬೇರೆ ಈ ಉದಾಹರಣೆಗೊಂದು ನಾನು ಹೇಳ್ತೇನೆ ಶ್ರೀಮದಾಚಾರ್ಯರು ಯಾವಾಗ ಅದ್ವೈತ ಮೊತ್ತವನ್ನು ಅಂದರೆ ನಾನೇ ಬ್ರಹ್ಮ ಒಂದೇ ಸತ್ಯ ಉಳಿದದ್ದೆಲ್ಲೂ ಮಿಥ್ಯ ಅಂತಕ್ಕಂಥ ಸಿದ್ಧಾಂತವನ್ನು ಅದಕ್ಕೆ ಅವ್ರು ಬೇಕಾದಷ್ಟು ಅನೇಕ ಅನೇಕ ಯುಕ್ತಿಗಳನ್ನು ಕೊಟ್ಟಿದ್ದರು ಆಚಾರ್ಯರು ಒಂದೇ ಒಂದು ಯುಕ್ತಿಯಿಂದ ಅದನ್ನು ಖಂಡನ ಮಾಡಿದರು ಅದಕ್ಕೆ ಸುಮಧ್ವಿಜಯದಲ್ಲಿ ವರ್ಣನೆ ಬರ್ತದೆ ವಾಕ್ಯನೇಕೇ ಅಕ್ಷಿಪದ ಹರ್ಷತೀರ್ಥ ಒಂದೇ ವಾಕ್ಯದಿಂದ ಸಂಪೂರ್ಣ ಸ ಒಂದೂ ಕಾಲು ಲಕ್ಷ ಗ್ರಂಥದಷ್ಟು ವಿಸ್ತೃತವಾದ ಶಾಸ್ತ್ರಗಳನ್ನು ಖಂಡನ ಮಾಡಿದರು ಏನಪ್ಪ ಶಾಸ್ತ್ರದ ಮೂಲ ಏನು ಬ್ರಹ್ಮ ಒಂದೇ ಸತ್ಯ ಜಗತ್ತು ಮಿಥ್ಯ ಅದು ಅವರ ಮೂಲವಾಕ್ಯ ಮಧ್ವಾಚಾರ್ಯ ಅವರು ಕೇಳಿದರು ಯುಕ್ತಿಯಿಂದ ಏನು ಕೇಳಿದ್ರು ಯುಕ್ತಿಯಿಂದ ತಿಳ್ಕೊಂಡು ಅಂತಂದರೆ ನೋಡಪ್ಪ ಮತ್ತು ಜಗನ್ಮಿಥ್ಯ ಬ್ರಹ್ಮಸತ್ಯ ಅಂತ ವಾಕ್ಯವನ್ನ ಹೇಳ್ತೀಯಲ್ಲ ನಿನ್ನ ಈ ಹೇಳುವ ವಾಕ್ಯ ಹೇಳುವ ನೀನು ಇವರು ಸತ್ಯನೂ ಮಿಥ್ಯಾನೂ ಹೇಳ ಬ್ರಹ್ಮ ಬಿಟ್ಟು ಉಳಿದ ಜಗತ್ತಿನಲ್ಲಿ ನಿಮ್ಮ ವಾಕ್ಯವು ಬರ್ತದೋ ಅಥವಾ ನೀವು ಹೇಳ್ತಕ್ಕಂಥ ನಿಮ್ಮ ಗುರುಗಳು ಬರ್ತಾರೆ ಅವರು ಸತ್ಯವೋ ಸುಳ್ಳು ಸಿಕ್ಕಿ ಬಿದ್ದ ನಮ್ಮ ಮಾತು ಸತ್ಯ ಮಾತು ಅಂತಿಕೊಂಡು ಅಂತಂದರೆ ಬ್ರಹ್ಮ ವ್ಯತಿರಿಕ್ತವಾದ ಜಗತ್ ಅಂತಪಾತಿಯಾದಂತಹ ವಾಕ್ಯ ಅದು ಸುಳ್ಳು ಅಂತಕೊಂಡು ಅಂತಂದರೆ ಮತ್ತು ಮಿತ್ ಬ್ರಹ್ಮ ಸತ್ಯಂ ಜಗದ್ಮಿತ್ಯ ಅಂತನೋ ಮಾತೆ ಸುಳ್ಳು ಅಂತಂದ ಮೇಲೆ ಮತ್ತು ನಿನ್ನ ಮಾತನ್ನು ಬೇಕಾಕೆ ಇಲ್ಲ ನನ್ನ ಮಾತು ಸತ್ಯ ಅಂತಿಕೊಂಡಂತಂದರೆ ಬ್ರಹ್ಮ ಒಂದು ಸತ್ಯ ಮಾತು ಒಂದು ಸತ್ಯ ಎರಡು ಸತ್ಯ ಬ್ರಹ್ಮ ಒಂದೇ ಸತ್ಯ ಅಂತ ಅನ್ನೋ ಸಿದ್ಧಾಂತ ಹೊರಟೋಗ ಹೀಗಾಗಿ ಸತ್ಯಂ ಜಗನ್ಮಿಥ್ಯ ಅಂತಿಕೊಂಡಂತನ್ನುವ ಗೌಡಪಾದರ ಮಾತು ಅಂತಿಕೊಂಡಂತೇನಿದೆ ಅದನ್ನು ಸಾಧಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಶಂಕರಾಚಾರ್ಯರು ಅವರ ಅನುಯಾಯಿಗಳು ಇದನ್ನು ನಿರುತ್ತರದು ಗೌಡಪಾದರ ವಾಕ್ಯ ಸತ್ಯ ಅಂತಂದರೆ ಎರಡು ಸತ್ಯ ಆಯಿತು ಅದ್ವೈತ ಹಾನಿ ಅವರ ವಾಕ್ಯ ಸುಳ್ಳು ಅಂತಿಕೊಂಡು ಅಂತಂದರೆ ಮತ್ತು ಬ್ರಹ್ಮಸತ್ಯಂ ಜಗನ್ಮಿತ್ಯ ಅಂತ ಅನ್ನೋದೇ ಸುಳ್ಳು ಅಂತಂದರೆ ನೀವು ಹೇಳುವ ಸಿದ್ಧಾಂತವೂ ಸುಳ್ಳು ಇದಕ್ಕೆ ಯುಕ್ತಿ ಅಂತ ಕರೀತಾರೆ ಈ ರೀತಿ ಯುಕ್ತಿಯನ್ನು ಮಾಡಬೇಕು ಯುಕ್ತಿಯಿಂದ ಎದುರಾಳಿಯನ್ನು ಅವನ್ನ ಬಾಯಿ ಮುಚ್ಚಿಸ್ಬೇಕಾಗ್ತದೆ ಇದಕ್ಕೆ ಸ್ಥಾನ ಅಂತಕೊಂಡು ಕರೀತಾರೆ ನಿಕೃತ್ಯ ನಿಕೃತಿ ಅನ್ಯ ಕೃಷ್ಣನ ಸಿದ್ಧಾಂತವೇ ಇದು ಅವರು ಮೋಸ ಮಾಡ್ತಾ ಇದ್ದರೆ ನಾವ್ಯಾಕೆ ಮೋಸ ಮಾಡಬಾರ್ದು ನಾವು ಮೋಸದಿಂದ ಕೊಲ್ಲೋಣ ಅವರು ಧರ್ಮದಿಂದ ಮಾಡ್ತಾರೆ ನಾವು ಧರ್ಮದಿಂದ ಉದ್ದ ಮಾಡೋಣ ಯುಕ್ತಿ ಹೇಗಿರ್ತದೆ ಅಂತ ತಿಳ್ಕೊಂಡು ಭೋಜರಾಜ ವಿದ್ವಾಂಸರಿಗೆಲ್ಲರೂ ಬಹಳ ಮರ್ಯಾದೆ ಕೊಡ್ತಿದ್ದ ಹೀಗಾಗಿ ಅನೇಕ ದೇಶ ವಿದ್ವಾಂಸರು ಬರಬೇಕು ತಮ್ಮ ಪಾಂಡಿತ್ಯ ಸೋರಿಸ್ಬೇಕು ಅವನ ಕಡೆಯಿಂದ ಸಾಕಷ್ಟು ಹಣ ಪಡಿಬೇಕು ದಕ್ಷಿಣ ದೇಶ ಒಬ್ಬ ವಿದ್ವಾಂಸ ರಾಜನ ಹೇಳ್ಕೊಳ್ಸ ನನ್ನ ಸಮಾನ ವಿದ್ವಾಂಸರು ಯಾರೂ ಇಲ್ಲ ನಿಮ್ಮ ಅಸ್ಥಾನದಲ್ಲಿದ್ದ ಎಲ್ಲ ವಿದ್ವಾಂಸರನ್ನು ನಾನು ಸೋಲಿಸ್ತೇನೆ ಆದ್ದರಿಂದಾಗಿ ನಾನು ಬರ್ತಾ ಇದ್ದೇನೆ ನಿಮ್ಮ ವಿದ್ವಾಂಸರನ್ನು ವಾದಕ್ಕೆ ಸಿದ್ಧ ಮಾಡಿ ಅಂತ ಕೊಂಡ್ತಾಳೆ ಇದಕ್ಕೆ ಕಾಳಿದಾಸ ವಿಚಾರ ಮಾಡಿದ ಈ ವಿದ್ವಾಂಸನ ಪಾಂಡಿತ್ಯ ಎಷ್ಟಿದೆ ನೋಡೋಣ ಅಂತ ಯುಕ್ತಿ ರಾಜ ಹೇಳಿ ಕಳಿಸಿದ ಬನ್ನಿ ನಮ್ಮ ನಗರದ ಮಹಾದ್ವಾರದಿಂದ ನಿಮಗೆ ಮೇಣೆಯಲ್ಲಿ ನಾವು ಕುಡ್ಚ್ಕೊಂಡು ಕರ್ಕೊಂಡು ಹೋಗ್ತೇವೆ ಕಾಳಿದಾಸ ಏನು ಮಾಡಿದ ತಾನು ಮೇಣೆ ಹೊರೆಯವರಲ್ಲಿ ಒಬ್ಬನಾದ ಅಂದರೆ ಈ ಪಂಡಿತನ ಪಾಂಡಿತ್ ಎಷ್ಟಿದೆ ಅಂತೇಳು ಸಭೆಗೆ ಬರೋಕ್ಕಿಂತ ಮೊದಲೇ ತಿಳ್ಕೊಳ್ಬೇಕು ಅಂತ ಒಂದು ಕಡೆ ಕಾಳಿದಾಸ ತೆಗೆದುಕೊಂಡಿದ್ದಾನೆ ಇನ್ನೊಂದು ಕಡೆಗೆ ಇನ್ನೊಬ್ಬರು ಹೊತ್ಕೊಂಡಿದ್ದಾರೆ ಪಾಪ ಕಾಳಿದಾಸನಿಗೆ ಮೇಣ್ ಹೊತ್ಕೊಂಡು ಅಭ್ಯಾಸ ಇಲ್ಲ ಪಾಪ ಹೀಗೊಮ್ಮ ತೆಗಿಲಿಂದ ತೆಗಿತಾನೆ ಹೀಗೆ ಇಡ್ತಾನೆ ಹೀಗೆ ತೆಗಿತಾನೆ ಹೀಗೆ ಇಡ್ತಾನೆ ಆಗ ಒಳಗೆ ಕೂತ್ಕೊಂಡು ಪಂಡಿತ ಕೇಳ್ದೆ ಪಂಡಿತನಾದರೂ ಕೂಡ ವ್ಯವಹಾರದಲ್ಲಿ ಒಮ್ಮೊಮ್ಮೆ ಲಕ್ಷ ಬೇರೆ ಕಡೆ ಹೋದಾಗ ತಪ್ಪು ಮಾಡ್ತಾರೆ ಕಿಂ ಸ್ಕಂದ ಬಾಧತಿ ಎಲೆ ಮೇಣೆ ಹೊರತಕ್ಕಂಥ ವ್ಯಕ್ತಿ ನಿನ್ನ ಹೆಗಲು ನೋಯಿಸ್ತಾ ಇದೆಯಾ ಸ್ಕಂದ ಬಾಧತಿ ನಿಜವಾಗಿಯೂ ಅವನು ಮಾಡಿದ ಪ್ರಯೋಗ ತಪ್ಪಿತ್ತು ಬಾಧದ ಇದು ಆತ್ಮನೇ ಪದ ಬಾಧತಿ ಬದಲಾಗಿ ಅವನು ಬಾಧತೆ ಅಂತ ಕೇಳಬೇಕಾಗಿತ್ತು ಅದಕ್ಕೆ ಕಾಳಿದಾಸ್ ಉತ್ತರ ಕೊಟ್ಟ ಯಥಾ ತವ ಬಾಧತಿ ಬಾಧತೆ ತಥಾ ಸ್ಕಂದಹ ನೈವ ಬಾಧತೆ ಅಂತ ಕಾಣುತ್ತೆ ನೀವು ಹೇಳಿದ ಬಾಧತಿ ಅಂತನ್ನು ವಾಕ್ಯ ವ್ಯಾಕರಣದ ವಿರುದ್ಧ ಇಂಥ ದೊಡ್ಡ ಪಂಡಿತರಾಗಿ ತಪ್ಪು ಮಾತನಾಡಿದ್ರಲ್ಲ ಅದು ನಂಗೆ ಭಾಳ ತ್ರಾಸು ಕೊಡ್ಲಿಕ್ಕೆ ನನ್ನ ಹೆಗಲು ಅಷ್ಟು ನನಗೇನು ತ್ರಾಸು ಇಲ್ಲ ಅಂತ ಪಂಡಿತ ವಿಚಾರ ಮಾಡಿದ ಭೋಜರಾಜ ನಗರದೊಳಗೆ ಮೇಣ್ ಹೊರೆಯತಕ್ಕಂಥವ್ರು ಎಷ್ಟು ವಿದ್ವಾಂಸರಿದ್ದ ಮೇಲೆ ನಾನೇ ಆ ವಿದ್ ಆಸ್ಥಾನ ವಿದ್ವಾಂಸರಾದಂಥ ಕಾಳಿದಾಸನ ಗೆಲ್ಲಕ್ಕೆ ಆಗೋದಿಲ್ಲ ಅಂತಕೊಂಡು ಹೇಳಿ ರಾಜನ ಹತ್ರ ಬಂದು ಎಲ್ಲ ನಾನು ಸೋಲನ್ನು ಒಪ್ಪಿಕೊಳ್ತೇನೆ ಅಂತಕೊಂಡು ಅಂತ ಹೇಳ ಇದಕ್ಕೆ ಯುಕ್ತಿ ಅಂತ ಕರೀತಾರೆ ಇದಕ್ಕೆ ಸ್ಥಾನ ಅಂತ ಕೂಡ ಕರೀತಾರೆ ಶಾಸ್ತ್ರದಲ್ಲಿ ಪ್ರತಿವಾದ ವಿತಂಡವಾದ ಮಾಡ್ತಾಯಿದ್ರೆ ಅವ್ರಿಗೂ ವಿತಂಡವಾದಿಂದ ಸೋಲಿಸ್ಬೇಕು ಅಂತಿದೆ ಇನ್ನೊಂದು ಸಂದರ್ಭ ಯುಕ್ತಿ ಹೇಗೆ ಮಾಡ್ತಾರೆ ವಿದ್ವಾಂಸರು ಅಂತ ತಿಳ್ಕೊಂಡು ಅಂತೇಳಿ ಟೀಕಾಕೃತಾದರೂ ಮಧ್ವಾಚಾರ ಗ್ರಂಥಗಳಿಗೆ ವ್ಯಾಖ್ಯಾನ ಬರಿತಾ ಇದ್ದಾರೆ ಅಂತನೋ ಸುದ್ದಿ ವಿದ್ಯಾರಣ್ಯರಿಗೆ ಗೊತ್ತಾಯಿತು ಕರ್ನಾಟಕದ ಮುಖ್ಯಮಂತ್ರಿ ಒಳ್ಳೆಯ ವಿದ್ವಾಂಸರು ಅದಕ್ಕೋಸ್ಕರ ಅವರು ಎರಗೋಳಕ್ಕೆ ಬಂದರು ಎರಗೋಳ ಗುಹೆಯಲ್ಲಿ ಕೂತ್ಕೊಂಡು ಟೀಕಾಕೃತರು ಗ್ರಂಥ ಬರಿತಾ ಇನ್ನು ಈಗ ಟೀಕಾಕೃತಪಾದರು ವಿದ್ವಾಂಸರು ಹೌದೋ ಅಂತ ನೋಡೋದಕ್ಕೋಸ್ಕರ ಪರೀಕ್ಷಿಸೋದಕ್ಕೋಸ್ಕರ ಬೇಕಂತಲೇ ತಪ್ಪು ಪ್ರಯೋಗವನ್ನು ಮಾಡಿ ವಿದ್ಯ ವಿದ್ಯಾರ್ಣ್ಯರು ವಿದ್ವಾಂಸರು ಕೋರ್ ಭವಾನ್ ಅಂತಕೋಣಂತ ಕೇಳಿದರು ಒಳಗೆ ಕೂತ್ಕೊಂಡಿರ್ತಕ್ಕಂಥ ನೀವು ಯಾರು ಅಂತಕೊಂಡು ಗುಹೆಯಲ್ಲಿ ಬೆಲದಲ್ಲಿ ಕೂತ್ಕೊಂಡವ್ರು ಯಾರು ಆಗ ಒಳಗಿನಿಂದ ಟಿಕಾರು ಉತ್ತರ ಕೊಟ್ಟರು ಸಪ್ಪೋಹಂ ಸರ್ಪೋಹಂ ಅಂತ ಅನ್ನೋ ಬದಲಾಗಿ ರ ಬಿಟ್ಬಿಟ್ರು ಸಪ್ಪೋಹಂ ಅಂತ ಉತ್ತರ ಕೊಟ್ಟರು ವಿದ್ಯಾರಣ್ಯರು ಕೇಳಿದ್ರು ರೇಫ ಹಾಕುವಾಗತ್ತ ಸರ್ಪದಲ್ಲಿದ್ದ ರ ಎಲ್ಲಿ ಹೋಯ್ತು ಭವದ್ಭಿ ರೇಫ ಅಪಹೃತ ಆ ರ ನೀವು ಕಳೆತನ ಮಾಡಿರಿ ಅದರಿಂದಾಗಿ ಅದನ್ನು ನಾನು ಬಿಟ್ಟು ಹೇಳಬೇಕಾಯ್ತು ಅಂತ ಏಕೆ ಕೋ ಭವಾನ್ ಅಂತ ಕೇಳಬೇಕಾಗಿತ್ತು ಕೋರ್ ಭವಾನ್ ಅಂತ ರ ಎಕ್ಸ್ಟ್ರಾ ನನ್ನ ಸರ್ಪದಲ್ಲಿದ್ದ ರ ತೊಗೊಂಡು ಉಚ್ಚಾರಣೆ ಮಾಡಿದ್ದೀರಿ ಆಗ ಗೊತ್ತಾಯಿತು ಒಳಗಿದ್ದ ವ್ಯಕ್ತಿ ಭಾಳ ಒಳ್ಳೆಯ ವಿದ್ವಾಂಸರು ಅಂತ ಗ್ರಂಥ ನೋಡಿದರು ಆಚಾರ ಗ್ರಂಥ ಅರ್ಥ ಆಗಲಿಲ್ಲ ಬಾಲಭಕ್ ಏನೇ ಕೆಮ್ಮೆ ಅಂತಂದರು ಆಗ ಟೀಕಾರ ವ್ಯಾಖ್ಯಾನ ಕೊಟ್ಟಾಗ ಭಾಳ ಸಂತೋಷಪಟ್ಟು ಆನೆ ಮೇಲೆ ಮೆರೆಸಿದ್ರು ಆ ಮಾತು ಬೇರೆ ಯುಕ್ತಿ ಮೂಲ ಸಿದ್ಧಾಂತವನ್ನು ಎದುರಾಳಿಯನ್ನು ಸೋಲಿಸಬೇಕಾಗಿದ್ರೆ ಯುಕ್ತಿ ಬೇಕಾಗ್ತದೆ ಇದೇ ರೀತಿಯಾಗಿ ಧ್ಯಾನ ತೀರ್ಥರು ಕಾಶಿಗೆ ಬಂದಾಗ ಎಲ್ಲ ವಿದ್ವಾಂಸರು ಅವ್ರ ಕಡೆಯಿಂದ ಸೋತೋದರು ಶಿವಕುಮಾರ ಶಾಸ್ತ್ರಿ ಅಂತ ಎಲ್ಲರಿಗಿಂತ ನಾನು ರುದ್ರದೇವರ ಅವತಾರ ಅಂತ ಕೂಡ ಅಂತ ಅವನು ಹೇಳ್ಕೊಂಡು ಇದ್ದೆ ನನ್ನ ನಾಲ್ಗೆಯ ಮೇಲೆ ತ್ರಿಶೂಲ ಇದೆ ರುದ್ರದೇವರ ಅವತಾರ ನಾನು ಅಂತ ಅವನಿಗೆ ಹೇಳಿ ಕಳಿಸಿದ್ರು ಅವನಿಗೆ ಭಾಳ ಮರ್ಯಾದೆ ಅವನು ಇಲ್ಲ ನಾ ಎಲ್ಲೂ ಬರೋದಿಲ್ಲ ನೀವೇ ನನ್ನ ಹತ್ರ ಬರಬೇಕು ಅಂತ ಯಾಕಂದರೆ ಅವ್ರು ಅವ್ರಿಗೆ ಗೊತ್ತಿತ್ತು ಅವ್ರ ಜೊತೆಗೆ ವಾದ ಮಾಡಿದರೆ ಅಂತ ಹೇಳಿ ಇನ್ನು ನಾ ಬರೋದಿಲ್ಲ ನೀವೇ ಬರ್ರಿ ಅಂದರೆ ಸ್ವಾಮಿಗಳು ಹಾಗೆಲ್ಲ ನಡ್ಕೊಂಡು ಬರೋದಿಲ್ಲ ಅವ್ರಿಗೂ ಪ್ರೋಟೋಕಾಲ್ ಇರ್ತದೆ ವಾದಿಗಳು ಸ್ವಾಮಿಗಳ ಹತ್ರ ಹೋಗ್ಬೇಕು ಅವರು ಸ್ವಾಮಿಗಳು ಅಲ್ಲಿ ಹೋಗೋದಿಲ್ಲ ಆಮೇಲೆ ನಿಮ್ಮ ನಿಮ್ಮ ಕೆಳಗೆ ನಾನು ಕೂತ್ಕೊಳ್ಳೋದೇ ನಿಮ್ಮ ಸಮಾನ ಕುತ್ಕೊಳ್ತೇನೆ ಏನೇನೋ ಕರಾರುಗಳನ್ನು ಹಾಕಿದೆ ಸತ್ಯದ ಅಂತ ಇರ್ತದೆ ಅದು ಎಲ್ಲ ಒಪ್ಪಿಗೆ ಇದೆ ನಾನೇ ಬರ್ತೇನೆ ನಿನ್ನ ಮನೆಗೆ ಆನಂತರ ನಾನು ಸಮಾನ ಆಸನದಲ್ಲೇ ಕೂತ್ಕೋ ಪರವಾಗಿಲ್ಲ ಚರ್ಚೆ ಮಾಡೋಣ ಅಂತ ಅವ್ನು ನೋಡ್ಬೇಕಾಯ್ತು ಇವರು ವಿದ್ವಾಂಸತೆ ಎಷ್ಟಿದೆ ಅಂತ ಅವರು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ಬಂದಾಗಲೇ ಅವರ ತೇಜ ನೋಡಿ ಗಾಬರಿ ಆದವನು ಶಿವಕುಮಾರ ಶಾಸ್ತ್ರಿ ನಡೆದ ಘಟನೆ ಸತ್ಯಜ್ಞಾನಿತ್ತು ಹೊರಗೆ ಬಂದ ಕ್ಷಣಕ್ಕೆ ಅವನು ಬದಿಯಲ್ಲಿ ಒಂದು ಕೃಷ್ಣಾಂಜನ ಇತ್ತು ಅದಕ್ಕೋಸ್ಕರ ಬಂದ ಕ್ಷಣಕ್ಕೇ ಭವಂತಹ ಮಾರ್ಗೇ ಉಪವಿಶಂತು ಅಂತ ತಿಳ್ಕೊಂಡು ಅಂತ ಹೇಳಿದೆ ಅಲ್ಲಿ ವಿದ್ವಾಂಸರೊಳಗೆ ಗಾಬರಿ ಆದರು ಹಿಂಗೆ ಹಾದಿಯೊಳಗೆ ಕೂಡಂಥ ಮಾರ್ಗ ಅಂದ್ರೆ ದಾರಿ ದಾರಿಯಲ್ಲಿ ಕೂಡಂತ ಇದನ್ನಲ್ಲ ಅಂತ ತಿಳ್ಕೊಂಡು ಹೇಳಿ ಅದು ಸತ್ಯದ್ಞಾನ ಅಂತ ಇರ್ತಾರೆ ಅರ್ಥವಾಯಿತು ಶಿಷ್ಯನಿಗೆ ಹೇಳಿದ್ರು ಆ ಕೃಷ್ಣಾಜನ್ ಮೇಲೆ ನನ್ನ ಆಸನ ಹಾಕು ಅಂತಕೊಂಡು ಅಂತ ಹೇಳಿ ಕೂತು ಹೇಳಿದ್ರು ಮಾರ್ಗೇ ಉಪವಿಷ್ಟ ಹಂ ಅಂತಕೊಂಡು ಅಂತ ಹೇಳಿ ಮಾರ್ಗ ಅಂತಂದ್ರೆ ದಾರಿ ಅಂತೂ ಅರ್ಥ ಆಗ್ತದೆ ಮೃಗಸ್ಯ ಇದಂ ಮಾರ್ಗಂ ಅಂತ ತಿಳ್ಕೊಂಡಂತಂದ್ರೆ ಮೃಗಚರ್ಮಕ್ಕ ಕೂಡ ಮಾರ್ಗ ಅಂತ ಕರೀತಾರೆ ಅವನು ಹೇಳಿದ್ದು ಕೃಷ್ಣಾಜನ್ ಮೇಲೆ ಕೊಡ್ರಿ ಅಂತ ಉಳಿದೋರ್ಗೆ ಅರ್ಥ ಆಗಿಲ್ಲ ಸತ್ಯದಾಗ ಅರ್ಥ ಆಯಿತು ಅವರು ಕೃಷ್ಣಾಜನ್ ಮೇಲೆ ತಮ್ಮ ಆಸೆ ಹೋಗಿಕೊಂಡು ಕುತ್ಕೊಂಡು ಇದಕ್ಕೆ ಯುಕ್ತಿ ಯುಕ್ತಿ ಪ್ರತ್ಯುಕ್ತಿಗಳು ಅಂತಕೊಂಡು ಕರಿತಾರೆ ಹೀಗೆ ಯುಕ್ತಿಯಿಂದ ಸಂಧಿ ಬೇಕು ಅಂದವರು ಅಂದರೆ ಯುದ್ಧದ ಜವಾಬ್ದಾರಿ ಧೃತರಾಷ್ಟ್ರ ದುರ್ಯೋಧನರ ಮೇಲೆ ಹಾಕೋದಕ್ಕೋಸ್ಕರ ಭೀಮ ಅರ್ಜುನ ಮತ್ತು ಕೃಷ್ಣ ಇತ್ಯಾದಿಗಳೆಲ್ಲ ಸಂಧಿ ಅಂತಕೊಂಡು ಅಂತಂದರು ಯುಕ್ತಿಯಿಂದ ಅಂದದ್ದದು ಸಂಧಿ ಇವ್ರಿಗೆ ಸಮತ ಇರಲಿಲ್ಲ ಅವನು ರಾಜ್ಯ ಕೊಡೋದಿಲ್ಲ ಅಂತ ಗೊತ್ತೂ ಇತ್ತು ಹಾಗೆ ವೇದಶಾಸ್ತ್ರಗಳು ಮೂಲತಃ ಯುದ್ಧ ಸಿದ್ಧಾಂತವನ್ನು ಹೇಳ್ತೇವೆ ಅವು ಅಲ್ಲಿ ಯುಕ್ತಿಗಳನ್ನು ಭಾಳ ಹೇಳಕ್ಕೆ ಹೋಗೋದಿಲ್ಲ ಆದರೆ ನಿರ್ಣಾಯಕ ಗ್ರಂಥಗಳು ಅಂತ ಏನಿರ್ತವೆ ಅವು ಯುಕ್ತಿಯಿಂದ ಉಪಯೋಗಿಸ್ತವೆ ಹೀಗಾಗಿ ಇವರೆಲ್ಲ ನಿರ್ಣಾಯಕರು ನಿರ್ಣಯ ಗ್ರಂಥ ದ್ರೌಪದಿ ಆದರೆ ಪ್ರತಿವಾದಿಗಳು ಹಠವಾದಿಗಳು ದುರ್ಯೋಧನಂಥವ್ರು ಒಪ್ಪೋದಿಲ್ಲ ಸತ್ಯದ್ಞಾನ ತೀರ್ಥ ಕಾಲದಲ್ಲಿ ಒಬ್ಬ ದೊಡ್ಡ ವಿದ್ವಾಂಸರಾಗಿ ಹೋದರು ಸತ್ಯಧ್ಯ ನಂತರ ಅದ್ವೈತ ಸಿದ್ಧ ಹೊಸದಾಗಿ ಅದ್ವೈತ ನ್ಯಾಯ ಅಂತಿಕೊಂಡು ಅಂತೇಳಿ ಗ್ರಂಥ ಗ್ರಂಥ ಬರೆದರು ಅದ್ವೈತ ತತ್ವಸುಧ ಅಂತ ತಿಳ್ಕೊಂಡಂತೆ ನ್ಯಾಯ ಎಲ್ಲ ತತ್ವಸ ಅವರು ಹತ್ಯಜ್ಞಾನ ತಿರ್ತಾರೆ ಹದಿನೆಂಟು ಸಲ ವಾದ ಮಾಡಿದರು ಹದಿನೆಂಟು ಸಲ ಸೋತರು ಹೌದು ನಾನು ಸೋತಿ ಅಂತ ಒಪ್ಕೊಂಡ್ರು ಆಗ ನಮ್ಮಲ್ಲಿ ಒಬ್ರು ವಿದ್ವಾಂಸರು ಹೇಳಿದ್ರು ಅವ್ರಿಗೆ ಇಲ್ಲ ಮತ್ತು ಸೋತಿದ್ರೆಲ್ಲ ಮತ್ತು ಅದ್ವೈತ ಮತ ಸ್ವೀಕಾರ ಮಾಡಿ ಅಲ್ಲ ಅಂತ ತಿಳ್ಕೊಂಡಂತೇಳ ಆದರೆ ಆಗ್ರಹ ಎಷ್ಟು ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು ಸೋತದ್ದು ನಾನು ನನ್ನ ತತ್ವವಲ್ಲ ನನ್ನ ಮತಿ ದೌರ್ಬಲ್ಯದಿಂದ ನಾನು ಸೋತಿದ್ದೇನೆ ನನ್ನ ಮತ ದೌರ್ಬಲ್ಯ ಅಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಅಂದರೆ ಅಗ್ರ ಬಿಡೋದಿಲ್ಲ ಅಂತ ತಿಳ್ಕೊಂಡು ಅಂತ ಅನ್ನೋದಕ್ಕೋಸ್ಕರ ದುರ್ಯೋಧನಾಗೆ ಆಗ್ರಹ ಬಿಡದೆ ಇರ್ತಕ್ಕಂಥವ್ರು ಇರ್ತಾರೆ ಒಟ್ಟು ದ್ರೌಪದಿ ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತಕ್ಕಂಥ ಶಾಸ್ತ್ರಗಳ ವೇದಶಾಸ್ತ್ರಗಳ ಪ್ರತಿನಿಧಿ ಆನಂತರ ಭೀಮಾರ್ಜುನರು ಕೃಷ್ಣಾರ್ಜುನರು ಯುಕ್ತಿಯಿಂದ ದ್ರೌಪದಿ ಅಭಿಪ್ರಾಯವನ್ನು ದ್ರೌಪದಿ ಅಭಿಪ್ರಾಯ ದುರ್ಯೋಧನ ಜ್ಞಾನ ವಿಪರೀತ ಜ್ಞಾನಗಳು ನಾಶವಾಗಬೇಕು ಅದಕ್ಕೋಸ್ಕರ ಯುದ್ಧವಾಗಬೇಕು ಅದನ್ನು ಸಿದ್ಧ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಮೂಲ ಗ್ರಂಥ ಮತ್ತು ಅದರ ಮೇಲಿರ್ತಕ್ಕಂಥ ವ್ಯಾಖ್ಯಾನ ಯುಕ್ತಿ ಗ್ರಂಥ ಅನ್ನೋ ಅರ್ಥದಲ್ಲಿ ಪಾಂಡವರು ದ್ರೌಪದಿಯನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪರವಾಗಿಲ್ಲ ಯಾಕೆಂದರೆ ಯುಕ್ತಿಯಿಂದ ಕೂಡಿದಾಗಲೇ ಧರ್ಮ ಜ್ಞಾನ ಭಕ್ತಿ ವೈರಾಗ್ಯ ಇತ್ಯಾದಿಗಳೆಲ್ಲ ಯುಕ್ತಿಯಿಂದಲೇ ಸಿದ್ಧವಾಗ್ತಕ್ಕಂಥವುಗಳು ಹುತಾನಾಗಿ ಸಿದ್ಧವಾಗ್ತದೆ ಅದಕ್ಕೋಸ್ಕರ ಶ್ರವಣ ಮನನು ಕೂಡ ಯುಕ್ತಿಯನ್ನು ಯುಕ್ತಿಯ ಮನನಗಳನ್ನೇ ಮಾಡಬೇಕಾಗ್ತದೆ ಅರ್ಜುನ ನಕುಲ ವಿನಯ ಮತ್ತು ಶೀಲ ಕೂಡ ಅದೇ ರೀತಿಯಾಗಿರ್ತದೆ ಇನ್ನು ನಿನ್ನೆ ನಾವು ಎಲ್ಲಿಗೆ ಬಂದಿದ್ದ ದೇವಾದ್ರೆ ಮುಂದುವರಿಸುವಂತಿರ್ಕೊಂಡು ಅಂತ ಹೇಳಿ ಈಗ ನಾವು ದ್ರೌಪದಿ ದೇವಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಮ್ಮ ನಿನ್ನೆ ಎಲ್ಲಿವರೆಗೆ ಹೇಳಿದ್ದಿ ಮುಂದುವರಿಸು ದ್ರೌಪದಿ ಹೇಳಿಕ್ಕೆ ಪ್ರಾರಂಭ ಮಾಡ್ತಾಳೆ ನಿನ್ನೆ ಗಾಂಧಾರಿ ಕರೆದು ದುರ್ಯೋಧನಿಗೆ ಹೇಳಿದ್ದಾಳೆ ನೋಡಪ್ಪ ಯುದ್ಧ ಬೇಡ ಸಂಧಿ ಮಾಡಿಕೊ ಕೃಷ್ಣ ಹೇಳಿದಾಗೆ ಕೇಳು ನೀನೇನು ಕರ್ಣನ ಮೇಲೆ ವಿಶ್ವಾಸ ಇಟ್ಟಿದ್ದಿ ಅಥವಾ ಭೀಷ್ಮ ದ್ರೋಣರ ಮೇಲೆ ವಿಶ್ವಾಸ ಇಟ್ಟಿದ್ದಿ ಅದರಿಂದ ನೀನು ಆಗೋದಿಲ್ಲ ನನ್ನ ಮಾತು ಕೇಳು ಸಂಧಿ ಮಾಡ್ಕೊ ಅಂತಕೊಂಡು ಅಂತ ಹೇಳಿದೆ ಆದರೆ ಏನು ಮಾಡಿದಲಿಕ್ಕೆ ಆಗ್ತದೆ ನಾಯಿಯ ಬಾಲೆ ಯಾವಾಗಲೂ ಡೊಂಕ ಸೊಟ್ಟಾಗೇ ಇರ್ತದೆ ಕೊಳವೆ ಹಾಕಿಯೋದು ಸ್ವಲ್ಪ ಸೀದಾ ಕಾಣಿಸ್ದ ಕಾಣಿಸ್ತದೆ ಅದು ಸೊಟ್ಟೇ ಇರ್ತದೆ ಡೊಂಕಾಗೇ ಇರ್ತದೆ ಅವನು ತನ್ನ ತಮ್ಮ ತಾಯಿಯ ಮಾತನ್ನು ಒಪ್ಪಲಿಲ್ಲ ಆಗ ಧೃತ್ರಾಷ್ಟ್ರ ಹೇಳ್ತಾನೆ ಕೃಷ್ಣನಿಗೆ ಕೃಷ್ಣ ದುರ್ಯೋಧನ ಸ್ವಲ್ಪ ತಿಳಿಸಿ ಹೇಳು ನೀನು ಹೇಳಿದಾಗ ನಾವು ಮಾಡ್ಲಿಕ್ಕೆ ತಯಾರಿದ್ದೇವೆ ಅಂತ ಹಾಗಾದರೆ ದುರ್ಯೋಧನಿಗೆ ಕೃಷ್ಣ ಹೇಳಿದ ಮಾತುಗಳು ಯಾವುದು ಅದನ್ನು ನಿಮಗೆ ಸಂಕ್ಷೇಪವಾಗಿ ನಾನು ಹೇಳ್ತೇನೆ ಯಾಕೆ ನನಗೆ ಪ್ರತಿಯೊಂದರ ಕಡೆಗೂ ಲಕ್ಷ್ಯ ಇತ್ತು ಏನು ನಡೀತಾ ಇದೆ ಅಂತ ಕಣ್ಣು ಅಂತ ಹೇಳಿ ದುರ್ಯೋಧನ ನಿಬೋಧೇದಂ ಮದ್ವಾಕ್ಯಂ ಕುರುಸತ್ತಮ ಕೃಷ್ಣ ಕೌರವರಲ್ಲಿ ಉತ್ತಮ ಜಗತ್ತಿನಲ್ಲೆಲ್ಲ ಅನ್ನೋ ರೀತಿಯಲ್ಲಿ ಸಂಬೋಧನೆ ಮಾಡ್ತಾನೆ ಪರಮಾತ್ಮ ನನ್ನ ಮಾತನ್ನು ಕೇಳು ನನ್ನ ಮಾತಿನ ಮುಖ್ಯ ಉದ್ದೇಶ ಸಂಧಿ ಮಾಡಿಕೊಳ್ಳಿ ಅಂತ ಹೇಳಿ ಇಬ್ಬರಿಗೂ ಸುಖದಾಯಕವಾಗಿರ್ತಕ್ಕಂಥದ್ದು ಸಂಧಿ ಯಾಕೆ ಹೇಳ್ತೇನೆ ಅಂದರೆ ನೀನು ಇಂಥ ಒಂದು ಕುಲದಲ್ಲಿ ಹುಟ್ಟಿ ಬಂದಿದ್ದೀಯಲ್ಲ ಕುಲಕ್ರಮಾಗತವಾಗಿರ್ತಕ್ಕಂತಹ ಕೆಲವು ಸದ್ಗುಣಗಳು ಬರಬೇಕು ಆ ರೀತಿ ಆ ಕುಲದಲ್ಲಿ ಬಂದಿದ್ದೀನಿ ನೀನು ಕೌರವರ ಕುರುರಾಜನ ಕುಲದಲ್ಲಿ ಕುರುರಾಜನ ಕುಲದಲ್ಲಿ ದುಷ್ಯಂತ ಭರತ ಶಂತನು ಭೀಷ್ಮ ಮೊದಲಾಗಿರ್ತಕ್ಕಂಥ ಮಹಾನುಭಾವರು ಹುಟ್ಟಿದ ಕುಲದಲ್ಲಿ ಹುಟ್ಟಿ ಬಂದಿದ್ದೇನೆ ಯಾಕಂತಂದರೆ ಕುಲ ಸತ್ಕುಲದಲ್ಲಿ ಪ್ರಸೂತರಾಗಿರ್ತಕ್ಕಂಥವರಿಗೆ ಆ ಸಂಸ್ಕಾರ ಆ ಜೀಮ್ಸ್ನಲ್ಲಿ ಹಿರಿಯರ ಹೆರಿಡಿಟಿಯ ಸಂಸ್ಕಾರವೂ ಕೂಡ ಇರ್ತಾರೆ ಆಗ ಅವರು ಒಳ್ಳೆಯ ಮಾತುಗಳನ್ನು ಹೇಳಿದರೆ ಕೇಳ್ತಾರೆ ಅಂತನ್ನು ವಿಶ್ ಅಂಥನೋ ಮಾತಿನಿಂದ ನಿನಗೆ ಹೇಳ್ತೇನೆ ಮಾತು ಕೇಳಲಿಲ್ಲ ತಿಳ್ಕೊಂಡಂತಂದರೆ ಅವರು ನಿರುಪಯುಕ್ತ ನಾನು ಹೇಳುವ ಮಾತು ನನ್ನ ಸಂತ ವಿಚಾರ ಅಲ್ಲ ಶಾಸ್ತ್ರದಲ್ಲಿ ಧರ್ಮಾರ್ಥಕ್ಕೆ ಸಂಬಂಧಿಸಿರ್ತಕ್ಕಂಥ ಉತ್ತಮ ವಿಚಾರ ನಿನಗೆ ಹೇಳ್ತೇನೆಪ್ಪ ವಿಪರೀತಾತ್ವಯಂ ವೃತ್ತಿ ಅಸಕೃಲ್ ಲಕ್ಷತೆ ಪೈ ಕೌರವರ ಕುಲ ಎಂದಿಗೂ ವಿನಾಶವನ್ನು ಬಯಸಲಿಲ್ಲ ಕೌರವರ ಕುಲ ಕೌರವರು ಅಂತಂದರೆ ಧೃತಾಷ್ಟ್ರ ಅಂತ ತಿಳ್ಕೊಳ್ಬೇಡಿ ಕುರುಕುಲ ಅವರು ಎಂದಿಗೂ ವಿನಾಶ ಬಯಸಲಿಲ್ಲ ಜಗತ್ತಿನ ಒಳ್ಳೆಯದನ್ನೇ ಬಯಸಿದ್ದಾರೆ ಆದರೆ ನಿನ್ನ ಈ ವ್ಯವಹಾರ ಮಾತ್ರ ಈ ಕುಲಕ್ಕೆ ವಿರುದ್ಧವಾಗಿ ಅನ್ನಿಸ್ತಾ ಇದೆ ಅಧರ್ಮದ ದಾರಿಯನ್ನು ಹಿಡಿದಿದ್ದೆ ಅಧರ್ಮ ಯಾವಾಗಲೂ ನಮ್ಮನ್ನು ಒಂದು ದಿವಸ ವಿನಾಶವನ್ನು ಮಾಡ್ತದೆ ಅಧರ್ಮದ ದಾರಿ ಹಿಡಿದು ಅಂದ ನನಗೆ ಕೊನೆಯ ರಿಸಲ್ಟ್ ಯಾವಾಗಲೂ ದುಃಖಾಂತವಾಗಿರ್ತಾರೆ ಟ್ರಾಜಿಡಿ ಆಗಿರ್ತದೆ ಅರಿಷ್ಟಕರವಾದಂಥ ದಾರಿ ನಿನ್ನ ಹಠ ಅಂತೇನಿದೆ ಇದು ಸರಿಯಲ್ಲ ನನ್ನ ಪ್ರಕಾರ ಈ ಅಧರ್ಮದ ವಿಚಾರ ಹಠವನ್ನು ಬಿಡು ಸಂಧಸ್ವ ಪುರುಷವ್ಯಾಗ್ರ ಪಾಂಡವರು ಒಳ್ಳೆ ಧಾರ್ಮಿಕರು ಅವರ ಜೊತೆಗೆ ಸಂಧಿಯನ್ನು ಮಾಡಿಕೊ ಈ ಸಂಧಿಯ ಅಭಿಪ್ರಾಯ ಧೃತರಾಷ್ಟ್ರನಿಗೂ ಅಭಿಪ್ರಾಯ ಇದೆ ದ್ರೋಣ ವಿದುರ ಭೀಷ್ಮ ಕೃಪಾ ಸೋಮದತ್ತ ಬಾಲ್ಯಕ ಅಶ್ವತ್ಥಾಮಾಚಾರ್ಯರು ಇವರೆಲ್ಲರೂ ಸಂಧಿ ಆಗಬೇಕು ಯುದ್ಧ ಬೇಡ ಅನವಶ್ಯಕ ನರಸಂಹಾರ ಬೇಡ ಅಂತ ಅಂತಕೊಂಡಂತನ್ನು ಅಭಿಪ್ರಾಯದಲ್ಲಿ ಇವರಲ್ಲಿ ಈ ವಿಚಾರದಲ್ಲಿದ್ದಾರಪ್ಪ ದುರ್ಯೋಧನ ಸಂಧಿಯಿಂದ ನಿಮಗೂ ಒಳ್ಳೆಯದಾಗ್ತದೆ ಪಾಂಡವರು ಒಳ್ಳೇದಾಗ್ತದೆ ಎಲ್ಲಕ್ಕಿಂತ ಹೆಚ್ಚು ಅಸಂಖ್ಯ ಜನರು ಸಾಯೋದು ಉಳಿತಾರೆ ನೋಡು ಎರಡೂ ಸೈನ್ಯ ಸೇರಿ ಇಲ್ಲಿ ಮೂವತ್ತಾರು ಲಕ್ಷ ಜನ ಸೇರಿದ್ದಾರೆ ಇಷ್ಟು ಜನರ ಮಾರಣಹೋಮ ಆಗಬೇಕೆ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೆ ತಂದೆ ತಾಯಿಗಳು ಹೇಳಿದಂತೆ ಕೇಳು ಯಾರು ತಂದೆ ತಾಯಿಗಳ ಮಾತು ಕೇಳ್ತಾರೆ ಅವರು ಜೀವನದಲ್ಲಿ ಅಸ್ಫಲರಾಗೋದಿಲ್ಲ ಕೃಷ್ಣನ ಮಾತು ಕೇಳಿ ಎಷ್ಟು ಅದನ್ನು ನಮ್ಮ ಜೀವನದಲ್ಲಿ ನಾವು ತರಲಿಕ್ಕೆ ಪ್ರಯತ್ನಿಸಬೇಕು ರಾಜನಾದ ಧೃತರಾಷ್ಟ್ರ ಮಂತ್ರಿಯಾದ ಬಿದುರ ಎಲ್ಲರೂ ಹೌದು ಕೃಷ್ಣ ಸಂಧಿ ಮಾಡೋದು ಸರಿ ಅಂತ ತಿಳ್ಕೊಂಡು ಇದ್ದಾರೆ ನಾನು ಮಧ್ಯಸ್ಥ ನೀವು ಯುದ್ಧ ಮಾಡಿದ್ರೂ ನಂಗೆ ಆಗೋದು ಅಷ್ಟೇ ಇದೆ ನೀವು ಸಂಧಿ ಮಾಡಿದರೂ ನನಗೆ ಲಾಭ ಆಗೋದು ಅಷ್ಟೇ ಇದೆ ಆದರೆ ಪಾಂಡವರ ದೂತನಾಗಿ ಬಂದದ್ದರಿಂದಾಗಿ ದೂತ ಆಗತಕ್ಕಂಥ ವಿನಾಶವನ್ನು ತಪ್ಪಿಸಬೇಕೇ ಹೊರತು ಆ ಕಾರ್ಯದಲ್ಲಿ ನಾನು ಬದ್ಧತೆ ಯಾಕೆ ದುರ್ಯೋಧನ ಹಿರಿಯರ ಮಾತನ್ನು ಕೇಳ್ತಾ ಇಲ್ಲ ನಿನ್ನ ತಾಯಿಯೂ ಕೂಡ ಹೇಳಿದ್ದಾಳಲ್ಲ ಹಿರಿಯರ ಮಾತನ್ನು ಕೇಳು ಒಳ್ಳೆಯದಾಗ್ತದೆ ಪಾಂಡವರು ಮಹಾಪರಾಕ್ರಮಿಗಳು ನಿಮ್ಮನ್ನು ಸಂವರಿಸಲಿಕ್ಕೂ ಸಾಧ್ಯತೆ ಇದೆ ಮುಂದಿನ ಪ್ರಯೋಜನ ನನಗೆ ಸತ್ತ ಮೇಲೆ ಅಯ್ಯೋ ಯುದ್ಧ ಮಾಡಬಾರ್ದಾಗಿತ್ತು ಅಂತ ತಿಳ್ಕೊಂಡು ಅಂತ ಹೇಳಿ ವಿಚಾರ ಮಾಡಿದರೆ ಪ್ರಯೋಜನವೇನು ಅಪಪಚತಾಯೇ ಹೋತ್ ಕ್ಯಾ ಜಪ್ ಚಡಿಯಾ ಚುಗ್ಗೈ ಖೇತ್ ಹಕ್ಕಿಗಳು ಬಂದು ಕಾಳು ತಿಂದ ಮೇಲೆ ಏ ಮೊದಲೇ ರಾಶಿ ಮಾಡಬೇಕಾಗಿತ್ತು ಅಂತಕೊಂಡು ಅಂತೇಳಿ ವಿಚಾರ ಮಾಡಿ ಪ್ರಯೋಜನವೇನು ದುರ್ಯೋಧನ ಬಾಲ್ಯದಿಂದಲೂ ದುಷ್ಟತನ ಮಾಡ್ತಾ ಬಂದಿದ್ದೆ ಹೇಳು ಭೀಮನಿಗೆ ಎಷ್ಟು ತ್ರಾಸು ಕೊಟ್ಟಿದೆ ನೆನಪು ಮಾಡ್ಕೋ ಭೀಮರ್ ಭೀಮನನ್ನು ಕೊಲ್ಲುವುದಕ್ಕೋಸ್ಕರ ಅವನ ಅನ್ನದಲ್ಲಿ ವಿಷ ಹಾಕಿಸಿದೆ ಎಲ್ಲ ಪಾಂಡವರು ಸತ್ತು ಹೋಗಲಿ ಅಂತಕೊಂಡು ಅಂತೇಳಿ ಭೀಮನಿಗೆ ಸರ್ಪದಿಂದ ಕಚ್ಚಿಸಿದೆ ಪಾಂಡವರೆಲ್ಲ ಸತ್ತು ಹೋಗಲಿ ಅಂತಕೊಂಡು ಅಂತ ಅರಿಗಿನ ಮನೆಯಲ್ಲಿ ಹಿಟ್ಟು ಬೆಂಕಿಯನ್ನು ಹಚ್ಚಿಸಿದೆ ಆದರೂ ನೀನು ಮಾಡಿದ ಎಲ್ಲ ದುಷ್ಟತನವನ್ನು ಮರೆತು ಪಾಂಡವರು ಇಷ್ಟು ನರಸಂಹಾರ ಆಗಬಾರ್ದು ಅಂಥೇಳಿ ತಮಗಾದ ಪ್ರಾತನ ಮರೀಲಿಕ್ಕೆ ಅವರು ತಯಾರಿದ್ದಾರೆ ನೀನು ಮಾತ್ರ ದಾರಿಯನ್ನು ಹಿಡಿದಿದ್ದೆ ಬಹುಶಃದ ವಿನಾಶಕ್ಕೋಸ್ಕರ ನೀನು ಕಾಲವನ್ನು ಮಾಡ್ತಾ ಇದ್ದೀನಿ ದುರ್ಜನರಾದ ಕರ್ಣ ದುಶಾಸನಾದಿಗಳ ಮಾತನ್ನು ಕೇಳಿಕೊಂಡಿದ್ದೀಯ ಅದರ ಬದಲಾಗಿ ಸಜ್ಜನರ ಮಾತನ್ನು ಕೇಳು ಹಿರಿಯರ ಮಾತನ್ನು ಕೇಳು ಮೀನು ಇದ್ದ ರಾಜ್ಯ ಅದು ಪಾಂಡವರದು ರಾಜನದು ಅದಕ್ಕೆ ನಿಜವಾದ ಅಧಿಕಾರಿಗಳು ಪಾಂಡವರು ಇನ್ನು ಪಾಂಡವರಿಂದ ಏನೇನು ಕಸಿದುಕೊಂಡಿದ್ದಿ ಅವರು ರಾಷ್ಟ್ರಯಾಗದಲ್ಲಿ ಗೆದ್ದು ವಿಶಾಲವಾದ ರಾಜ್ಯ ಸಂಪತ್ತಿ ಅದೆಲ್ಲ ನೀನು ಕಬಳಿಸಿಕೊಂಡಿದ್ದೆ ನ್ಯಾಯ ಹೇಳು ತಿರ್ಯೋದ ದುಶಾಸನ ಕರ್ಣರ ಮೇಲೆ ನೀನು ವಿಶ್ವಾಸ ಇಟ್ಟುಕೊಂಡು ಈ ಸಂಪೂರ್ಣ ಭೂಮಿಯನ್ನು ಸುಖವಾಗಿ ನಾನು ಭೋಗಿಸ್ತೇನೆ ಅಂತಿಕೊಂಡಂತ ತಪ್ಪು ಕಲ್ಪನೆಯಲ್ಲಿದ್ದಿದೆ ಯಾವಾಗಲೂ ಧರ್ಮೋ ರಕ್ಷತೆ ರಕ್ಷಿತ ಧರ್ಮದಿಂದ ಮಾತ್ರ ರಕ್ಷಿತನಾಗ್ತಾನೆ ಮನುಷ್ಯ ನಿನ್ನ ಧರ್ಮವನ್ನು ಬಿಟ್ಟಿದ್ದೆ ಇದು ಎರಡನೇದ್ದು ನಾನು ಗೆಲ್ತೇನೆ ಯುದ್ಧದಲ್ಲಿ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಕರ್ಣ ನನ್ನತ್ತಿದ್ದಾರೆ ನಾನು ಗೆಲ್ತೇನೆ ಅಂತ ಇಟ್ಕೊಂಡು ಅಂತನ್ನುವುದು ಏನಾದರೂ ನಿನ್ನ ಮನಸ್ಸಿನಲ್ಲಿದ್ದರೆ ಅದು ನಿನ್ನ ತಪ್ಪು ಕಲ್ಪನೆ ತೆಗೆದಾಕ್ತು ಅರ್ಜುನನ ಎದುರಿಗೆ ಇವರು ಯಾರೂ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ ಅರ್ಜುನ ಭೀಮ ಇವರಿಬ್ಬರು ಅಜೇಯರು ಗಂಧರ್ವರು ಕೂಡ ಇವರ ಕಣ್ಣಿಂದ ಸೋತು ಹೋಗಿದ್ದಾರೆ ದೇವತೆಗಳು ಕೂಡ ಸೋತು ಹೋಗಿದ್ದಾರೆ ಪರಾಜಯ ನಿಶ್ಚಿತ ನಾನು ಸಾಯ್ತೇನೆ ಅಂತ ಗೊತ್ತಿದ್ದರೂ ಈ ಹೊಂಡದಲ್ಲಿ ಜಿಗಿದ್ರನ್ನು ಅಂತ ಗೊತ್ತಿದ್ದು ಯಾರಾದರೂ ತಿಳುವಳಿಕೆ ಇದ್ದವನು ಹೊಂಡದಲ್ಲಿ ಜಿಗಿತಾನ ಯಾಕೆ ಸಾಯೋದಕ್ಕೋಸ್ಕರ ಆಗ್ರಹ ಮಾಡ್ತಾ ಇದ್ದೀರಿ ಅಷ್ಟೇ ಅಲ್ಲ ನಾನು ನನ್ನ ಸಾಮರ್ಥ್ಯನ ಗೊತ್ತಿದೆ ನಾನು ಅರ್ಜುನನಿಗೆ ಮಾರ್ಗದರ್ಶಕ ನನ್ನಂಥ ಮಾರ್ಗದರ್ಶಕ ಅರ್ಜುನಿಗಿರುವಾಗ ನೀವು ಗೆಲ್ಲಲಿಕ್ಕಾಗ್ತದೆ ಮದ್ವಿತೀಯಂ ಪುನಃ ಪಾರ್ಥ ಕಪ್ರಾರ್ಥೆಯಿತು ಅರ್ಹತಿ ಯುದ್ಧೇ ಪ್ರತಿಪಮಾಯಾಂತಂ ಅಪಿ ಸಾಕ್ಷಾತ್ ಪುರಂದರ ಇಂದ್ರ ಬಂದರೂ ಸೋತೋಗ್ತಾನೆ ನೀವಂತೂ ಯ ವ್ಯಕ್ತಿಗಳು ನೋಡು ನಿನ್ನ ಮಕ್ಕಳ ಕಡೆ ನೋಡು ನಿನ್ನ ಹೆಂಡತಿನಿಂದ ಅಂತಃಪುರ ಕಡೆ ನೋಡು ನೀನು ಸತ್ತು ಅವರನ್ನು ವಿಧವೆಯರನ್ನಾಗಿ ಮಾಡಿರ್ತಾ ಮಾಡಬೇಕಂತಿದ್ದೀಯ ನಿನ್ನ ಮಕ್ಕಳನ್ನು ಕೂಡ ಈ ಯುದ್ಧದಲ್ಲಿ ನಿನ್ನ ಸ್ವಾರ್ಥಕ್ಕೋಸ್ಕರ ಬಲಿ ಕೊಡಬೇಕು ಅಂತಕ್ಕೊಂಡಂಥ ವಿಚಾರ ಮಾಡಿದ್ಯಾ ನಿನಗೆ ರಾಜ್ಯ ಬೇಕಲ್ಲ ನಾಳೆ ಸಂಧಿ ಮಾಡಿಕೊಂಡರೆ ಅವರು ನಿನ್ನನ್ನು ಯುವರಾಜಪಟ್ಟಣದಿಂದ ತೆಗೆದುಹಾಕೋದಿಲ್ಲ ಧೃತರಾಷ್ಟ್ರನ ರಾಜನಾಗಿರ್ತಾನೆ ಅವರು ತಮ್ಮ ರಾಜ್ಯದ ತೆಗೆದುಕೊಂಡು ಅಲ್ಲಿ ತ ಪ್ರತ್ಯೇಕವಾಗಿರ್ತಾರೆ ನಿನ್ನ ರಾಜ್ಯಕ್ಕೆ ಸುಖಕ್ಕೆ ಏನೂ ಕಡಿಮೆ ಬೀಳೋದಿಲ್ಲ ಅಷ್ಟೇ ಇರೋ ಸಂಧಿ ಮಾಡ್ಕೊಂಡಿದ್ದು ಪಾಂಡವರ ಹೆಲ್ಪ್ ಮಾಡ್ತಾರೆ ಸಹಾಯ ಮಾಡ್ತಾರೆ ಸಂಪೂರ್ಣ ಕುಲನಾಶಕ ಅಂತ ಅನಿಸ್ಕೊಳ್ಬೇಕಂತ ಮನಸ್ಸಿದೆಯಾ ನಿನಗೆ ದುರ್ಯೋಧನ ಕುಲಗ್ನಹಿತೆನೂ ಒಚ್ಚೈತ ನೀನು ಆಗಿ ಆಗಬೇಡ ವಿನಾಶಕ್ಕೆ ನೀನು ಕಾರಣ ಆಗಬೇಡ ನನ್ನ ಕೊನೆಯ ಮಾತು ಸುಖ ಅನುಭವಿಸಬೇಕಾಗಿದೆ ಪಾಂಡವರಿಗೆ ಅವರ ರಾಜ್ಯವನ್ನು ಕೊಟ್ಟು ನಿಮ್ಮ ರಾಜ್ಯದಲ್ಲಿ ಸುಖವಾಗಿರು ಈ ಸಂಧಿಯಿಂದ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿದರೆ ಎಲ್ಲೋ ನೋಡ್ತಾ ನಿಂತ ನನಗೇನು ಸಂಬಂಧ ಇಲ್ಲ ಉಪದೇಶ ಅಂತ ತಿಳ್ಕೊಂಡಂತೆ ನಂತರ ಭೀಷ್ಮ ದ್ರೋಣ ವಿದುರ ಧೃತರಾಷ್ಟ್ರ ಎಲ್ಲರೂ ಅವನಿಗೆ ತಿಳಿಸಿ ಹೇಳುವುದಕ್ಕೋಸ್ಕರ ಪ್ರಯತ್ನ ಮಾಡಿದ್ದಾರೆ ಆದರೆ ದುರ್ಯೋಧನ ಕೇಳಲಿಲ್ಲ ಹೇಗೆ ಅನ್ನುವುದಕ್ಕೂ ಉದಾಹರಣೆ ತಪ್ಪು ಮಾಡುವವರು ತಮ್ಮ ತಪ್ಪನ್ನು ಹೇಗೆ ಸಾಧಿಸಿಕೊಳ್ತಾರೆ ಅನ್ನೋದನ್ನು ಮುಂದೆ ಕೃಷ್ಣನಿಗೆ ಧನ್ ದುರ್ಯೋಧನ ಉತ್ತರ ಕೊಡ್ತಾನೆ ಎಷ್ಟು ನಿರ್ಲಜ್ಜವಾಗಿ ಉತ್ತರ ಕೊಡ್ತಾನೆ ಕಲ್ಪನೆ ನೋಡಿಕೊಳ್ಳಿ ಪ್ರಸಮೀಕ್ಷ ಭವಾನೇತತ್ ವಕ್ತು ಅರ್ಹತಿ ಕೇಶವ ಮಾಮೇ ಬಹಿ ವಿಶೇಷೇಣ ವಿಭಾಷ್ಯ ಪರಿಹಾರಿಸಿ ಏನು ಕೃಷ್ಣ ಯಾಕೆ ಬೈತಾ ಇದ್ದಿದಿ ನನ್ನನ್ನೇ ಯುದ್ಧಕ್ಕೆ ಕಾರಣೀಭೂತನಂತ ಯಾಕೆ ಮಾಡ್ತಾ ಇದ್ದೀರಿ ಪಾಂಡವರ ನಿನ್ನ ಮೇಲೆ ನಿನಗೆ ಪ್ರೀತಿ ಇಟ್ಕೊಳ್ಳಿ ನಿನ್ನ ಮೇಲೆ ಪಾಂಡವರ ಮೇಲೆ ನಿನಗೆ ನಿನ್ನ ಮಾತಿನಂತೆ ನಮ್ಮ ಅಪ್ಪ ಇದರ ಭೀಷ್ಮ ನನಗೆ ಬೈತಾ ಇದ್ದಾರೆ ನಾನು ಪಾಂಡವರಿಗೆ ರಾಜ್ಯ ಕೊಡೋದಿಲ್ಲ ಅಂತ ತಿಳ್ಕೊಂಡಂತ ಅನ್ನೋ ವಿಷಯದಲ್ಲಿ ನಂದೇನು ಸ್ಟ್ಯಾಂಡ್ ಇದೆ ನಂದೇನು ನಿರ್ಧಾರ ಇದೆ ಅದರಲ್ಲಿ ನನ್ನ ತಪ್ಪೇನಿದೆ ನಾನು ಸಾಕಷ್ಟು ವಿಚಾರ ಮಾಡ್ತೀನಿ ನನಗೂ ಬುದ್ಧಿ ಇದೆ ಪಾಂಡವರಿಗೆ ಧರ್ಮರಾಜನಿಗೆ ಜೂಜಾಟ ಸೇರ್ತಿತ್ತು ಅದಕ್ಕೆ ಜೂಜಾಟ ಕರೆದು ಸೋತೋದ ನಂತಪ್ಪೇನು ಧರ್ಮರಾಜ ಸೋತದ ನಂತಪ್ಪೇನು ಹೋಗಲಿ ಆದರೂ ಆ ದ್ರೌಪದಿ ಮಾತುಗಳ ನಮ್ಮಪ್ಪ ಅವರು ರಾಜ್ಯ ತಿರುಗಿ ಕೊಟ್ಟ ಮತ್ತೆ ಯಾಕೆ ಎರಡನೇ ಸಲ ಯುದ್ಧಯೂತಕ್ಕೆ ಬಂದರು ಎರಡನೇ ಸಲ ಬಂದು ಕರಾರ್ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಅವರೇ ಒಪ್ಕೊಂಡಾರಲ್ಲ ನಂದೇನ ತಪ್ಪದ ಅದರಲ್ಲಿ ಒಂದು ತಪ್ಪು ಮಾಡಿಯೂ ಮೋಸ ಮಾಡಿಯೂ ನನ್ನೇನು ತಪ್ಪಿಲ್ಲ ಅಂತಕೊಂಡು ಇದ್ದಾನೆ ನನ್ನೇನು ತಪ್ಪಿದೆ ಅವರು ನಮ್ಮ ಜೊತೆ ಕರಾರು ಯಾಕೆ ಮಾಡಿಕೊಂಡ್ರು ನಾವೇನು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತ್ರಾಸು ಕೊಟ್ಟಿರಲಿಲ್ಲ ಕೃಷ್ಣ ಕೃಷ್ಣಪಶ್ಚಾಮಿ ಇನ್ನು ಎರಡನೇ ಇದ್ದು ನಾನು ಕ್ಷತ್ರಿಯಲ್ಲೇನು ಕ್ಷತ್ರಿಯನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಅಧಿಕಾರದಿಂದ ಅದು ಬಿಟ್ಟುಕೊಡ್ತಾನೇನು ನನ್ನ ಸೈನ್ಯ ಅಜೇಯ ಇದೆ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಕರ್ಣ ಯಾವ ಸೈನ್ಯದಲ್ಲಿದ್ದಾರೆ ದೇವತೆಗಳು ಅವರನ್ನು ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಓ ನೀ ಹೇಳ್ತಿ ಅಲ್ಲ ಪಾಂಡವರು ಬಹಳ ವೀರರು ಶೂರಿದ್ದಾರೆ ಯುದ್ಧದಲ್ಲಿ ಸತ್ತು ಹೋಗ್ತೀನಿ ಅಂತ ತಿಳ್ಕೊಂಡು ಅಂತೇಳಿ ಸರಿ ಯುದ್ಧದಲ್ಲಿ ಸತ್ತರೆ ವೀರ ಸ್ವರ್ಗ ವೀರ ಸ್ವರ್ಗಕ್ಕೆ ಹೋಗ್ತೇನೆ ಆದರೆ ನಾನು ಯಾಕೆ ಹೇಳಿ ಅಂತೆ ಸಂಧ್ಯಾನ್ ಮಾಡ್ಕೊಳ್ಳಿ ನಮ್ಮ ಕ್ಷತ್ರಿಯರ ಧರ್ಮ ಏನು ಅಂತಕೊಂಡು ಅಂತಂದರೆ ನಾವು ಶತ್ರುಗಳಿಗೆ ಅಂಜಬಾರದು ಅಂತಕ್ಕಂಥದ್ದು ನಾನು ಹುಟ್ಟಿದ ಕುಲ ಕ್ಷತ್ರಿಯ ಕುಲ ಕ್ಷತ್ರಿಯ ಯಾವಾಗಲೂ ಇನ್ನು ಅನ್ಬೋದು ನೀನು ಪಾಂಡವರ ಸಂಪತ್ತಿಯನ್ನು ಹಡಪ್ ಮಾಡಿದ್ದು ಪಾಂಡವರ ಸಂಪತ್ತಿ ಅಂತ ಹೌದು ಕ್ಷತ್ರಿಯರು ಯಾವಾಗಲೂ ಹೊಸ 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 ರಾಜ್ಯವನ್ನು ಗೆಲ್ಲಬೇಕು ಆ ಸಂಪತ್ತಿಯನ್ನು ತಾವು ಸಂಗ್ರಹ ಮಾಡಬೇಕು ಅಂತ ಅನ್ನೋದನ್ನು ಇದು ನಿಯಮ ಇಲ್ಲೇನು ಪಾಂಡವರು ದಿಗ್ವಿಜಯ ಮಾಡೋ ಸೋಲಿಸಿ ಹಣ ತಂದಿಲ್ಲೇನು ನಾವು ಪಾಂಡವರ ಸೋಲಿಸಿ ನಾವು ತೊಗೊಂಡಿದ್ದೇವೆ ಅಷ್ಟೇ ಅಚ್ಛೇದ್ದೇ ಉದ ಉದ್ಯಚ್ಛೇದೇವ ನ ನಮೇದು ಉದ್ಯಮೋ ಹೇಷ ಪೌರುಷ ಕ್ಷತ್ರಿಯ ಬಾಗಲೂ ಬಾರದು ಶರಣಾಗತನಾಗಬಾರ್ದು ಅಂತ ನಿಮ್ಮ ಸತ್ತರು ಪರವಾಗಿಲ್ಲ ನಾವು ಪಾಂಡವರಿಗೆ ಯಾಕೆ ಶಾಂತಿ ಶ್ರಮ ಮಾಡಿಕೊಂಡು ನಾವು ತಪ್ಪಿಸ್ತರೂ ಅಂತಕೊಂಡು ಅಂದ್ಕೊಳ್ಬೇಕು ಮರಾಠಿಯಲ್ಲಿ ಒಂದು ಮಾತಿದೆಲ್ಲ ಮೋಡೇನ್ ಪಂಡ್ ನಾಯಿ ಎಂತಕೊಂಡು ಅಂತೇಳಿ ಹೇಳಿ ಶಾಶ್ಚಾಭ್ಯನುಜ್ಞಾತು ಏನು ಇದು ಪಾಂಡುರಾಜನ ಸಂಪತ್ತಿ ಆನಂತರ ಪಾಂಡವರು ಗೆದ್ಕೊಂಡು ಬಂದ ಸಂಪತ್ತಿ ಏನು ಮಾತಾಡ್ತೀವಿ ಕೃಷ್ಣ ಹಿರಿಯ ವ್ಯಕ್ತಿ ಯಾರು ಧೃತರಾಷ್ಟ್ರ ಅವನನ್ನ ಬಿಟ್ಟು ಪಾಂಡುರಾಜನನ್ನು ಕೂಡಿಸಿದ ನಮ್ಮ ಹಿರಿಯರು ತಪ್ಪು ಮಾಡಿಲ್ಲೇನು ಹಿರಿಯನಾದ ಧೃತರಾಷ್ಟ್ರನ್ನೇ ರಾಜನನ್ನಾಗಿ ಮಾಡಬೇಕಾಗಿತ್ತು ಆದರೆ ಪಾಂಡುರಾಜನನ್ನು ಮಾಡಿದರು ದೇವೇಚ್ಛೆಯಿಂದ ಪಾಂಡುರಾಜ ಬೇಗ ಹೋದ ನಮಗೆ ರಾಜ್ಯ ಸಿಗ್ತಲೇ ದೇವರಿಗೂ ನಂಗೆ ನಮಗೆ ರಾಜ್ಯ ಸಿಕ್ಕಿದ್ದು ಸ ಪಸಂದಿತ್ತು ಎರಡನೇದು ಧರ್ಮರಾಜ ಬರೋಕ್ಕಿಂತ ಮೊದಲೇ ನಮ್ಮಪ್ಪ ನನಗೆ ಯುವರಾಜನನ್ನಾಗಿ ಮಾಡಿ ಈ ರಾಜ್ಯ ನಿನ್ನದು ಅಂತ ನನಗೆ ಕೊಟ್ಬಿಟ್ಟಿದ್ದಾನೆ ಅದನ್ನು ಯಾಕೆ ಬಿಟ್ಕೊಡ್ಲಿ ಪಾಂಡುರಾಜ ಏನು ಮಾಡಿದ್ದಾನೆ ಮಾಡ್ಕೊಂಡು ನನಗಿಂತ ಸಂಬಂಧ ನಮ್ಮಪ್ಪ ನನಗೆ ಯುವರಾಜನನ್ನಾಗಿ ಮಾಡಿದ್ದಾನೆ ರಾಜ್ಯಾಂಶ ಯೋಮಿ ಪುತ್ ಪಿತ್ರ ಪುರೋಭ ಪುರಾಭವತ ನಸಲಭ್ಯ ಪುನರ್ಜಾತು ನಾನು ಜೀವಿತ ಇರುವರಿಗೂ ನಾನು ಗೆದ್ದ ಈ ರಾಜ್ಯವನ್ನು ಕೊಡೋದಿಲ್ಲ ಎಲ್ಲಿವರೆಗೂ ಧೃತರಾಷ್ಟ್ರ ಜೀವಿತ ಇದ್ದಾನೆ ಎಲ್ಲಿವರೆಗೂ ನಾನು ಜೀವಿತ ಇದ್ದೇನೆ ಅಲ್ಲಿವರೆಗೂ ಅಜ್ಞಾನದಿಂದಾಗಲಿ ಭಯದಿಂದಾಗಲಿ ಕೃಷ್ಣ ರಾಜ್ಯ ವಾಪಸ್ ಕೊಡೋದಿಲ್ಲದ್ರ ಪಾಂಡವರಿಗೆ ಅಜ್ಞಾತವಾಸದಲ್ಲಿ ನಮ್ಗೆ ಕಂಡಿದ್ದಾರೆ ಹೋಗಲಿ ವಾಪಸ್ ಕೃಷ್ಣ ನೆನಪಿಟ್ಕ ರಾಜ್ಯ ಅಲ್ಲ ಕೊಡೋದೊಂದು ದೂರ ಉಳಿತು ಐದು ಗ್ರಾಮಗಳಿದ್ದಾರೆ ಅದು ಕೂಡ ಇಲ್ಲ ಯಾವದ್ದಿ ತೀಕ್ಷ್ಣ ಸೂಚ್ಯ ವಿಧೇದಗ್ರೇಣ ಕೇಶವ ತಾವದ ಪರಿತ್ಯಾಜ್ಯ ಭೂಮೇಹೇ ನ ಪಾಂಡವ ಐದು ಅಲ್ಲ ಚೂಪಾದ ಸೂಜಿಯನ್ನು ಚುಚ್ಚಿದರೆ ಭೂಮಿಯಲ್ಲಿ ಎಷ್ಟು ಸ್ಥಳ ಆಗ್ತದೆ ಅಷ್ಟು ಕಡ ನಾನು ಪಾಂಡವರು ಕೊಡೋದು ಸೂಜೆಯ ಮೊನೆಯ ತೂತನಷ್ಟಿರ್ತಕ್ಕಂಥ ಭಾಗವನ್ನು ನಾನು ಪಾಂಡವರಿಗೆ ಕೊಡೋದಿಲ್ಲ ನಾನೇನು ತಪ್ಪು ಮಾಡಿಲ್ಲ ಯುದ್ಧ ಸೈನಿಕರೂ ಇದೊಂದು ದೊಡ್ಡ ಯುದ್ಧ ಅದಕ್ಕಿಂತ ಸಂಕ್ಷಿಪ್ತ ಯುದ್ಧ ಮಲ್ಲ ಯುದ್ಧ ಅದಕ್ಕಿಂತ ಸಂಕ್ಷಿಪ್ತ ಯುದ್ಧ ದ್ಯೂತ ಯುದ್ಧ ಹಿಂದಕ್ಕೆ ನಲರಾಜ ದ್ಯೂತಲ್ಲಿ ಎಲ್ಲ ಕಳ್ಕೊಂಡಿಲ್ಲೇನು ಅದಕ್ಕೆ ಪಾಂಡವರು ಕಳ್ಕೊಂಡಿದ್ದಾರೆ ನಾವೇ ಕೊಡ್ಬೇಕು ಅವರಿಗೆ ಸಾಮರ್ಥ್ಯದ್ದು ಯುದ್ಧ ಮಾಡಿಕೊಂಡೋಗ ಆ ಕಾಲದಲ್ಲಿ ಅವ್ರಿಗೆ ಗೆಲ್ಕೊಳ್ಳಿ ನನಗೆ ಹೇಳಿಕ್ಕೆ ಬರಬೇಡ ಕೃಷ್ಣ ಅಂತ ಹೇಳಿ ಆ ಕಾಲದಲ್ಲಿ ದುರ್ಯೋಧನ ಸಭೆಯಿಂದ ಹೊರಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಎಚ್ಚೈವ ಮನ್ಯಸೆ ಮೂಢ ನಮೇ ಕಶ್ಚಿತ್ ವ್ಯತಿಕ್ರಮ ಪಾಂಡವೇಶ್ವಿತಿ ತತ್ಸರ್ವಂ ನಿವೋಧತನ ರಾಧಿಪ ದುರ್ಯೋಧನ ಹೆಜ್ಜೆ ಹೆಜ್ಜೆಗೂ ಪಾಂಡವರಿಗೆ ಅಪಮಾನ ಮಾಡಿದ್ದೆಯಲ್ಲ ಹೆಜ್ಜೆ ಹೆಜ್ಜೆಗೂ ಪಾಂಡವರ ಮೇಲೆ ದ್ವೇಷ ಮಾಡಿದ್ದೆ ಅದಕ್ಕೆ ನೀನೇ ಕಾರಣ ಅಲ್ಲೇನು ದ್ಯೂತದಲ್ಲಿ ಗೆದ್ದಿದ್ದೇವೆ ದ್ಯೂತಲ್ಲಿ ಗೆದ್ದಿದ್ದೇವೆ ಅಂತಿಕೊಂಡಿದ್ದೀನಿ ನೀನು ಗೆದ್ದಿದ್ದೀಯಾ ನೀನು ಸ್ವತಃ ಆಡಿ ಗೆದ್ದಿದ್ರೆ ಗೆದ್ದಿದ್ದೀಯ ಅಂತ ಅರ್ಥ ಕರೆದದ್ದು ಧರ್ಮರಾಜನನ್ನು ಅವನ ಜೊತೆಗೆ ನೀನು ರಾಜನು ಆಡಬೇಕು ಅದರ ಬದಲಾಗಿ ದುರ್ದ್ಯೂತದಲ್ಲಿ ಮೋಸಗಾರಿಕೆಯಲ್ಲಿ ಪ್ರಸಿದ್ಧನಾಗಿರ್ತಕ್ಕಂತಹ ಶಕುನಿಯನ್ನು ಕೊಡಿಸಿ ಮೋಸದಿಂದ ಗೆದ್ದಿದ್ದೆಯಲ್ಲ ಮೋಸದಿಂದ ಗೆದ್ದದ್ದು ಇದು ಗೆದ್ದದ್ದು ಅಂತ ಅನಿಸ್ಕೊಳ್ತಾರ ಇದು ತ್ವಯಾ ದುರ್ಮಂತ್ರಿತಂ ದ್ಯೂತಂ ಸೌಬಲೇನ ಚ ಭಾರತ ಅಷ್ಟೇ ಅಲ್ಲ ನೀವು ಮಾಡಿದ ದೂ ದ್ಯೂತ ಇದು ಅಕ್ಷದ್ಯೂತ ಅಕ್ಷದ್ಯೂತ ಅಂತಂದರೆ ಕಬಡ್ಡಿ ಅಲ್ಲ ಅಕ್ಷದ್ಯೂತ ಅಂತಿಕೊಂಡು ಅಂತಂದರೆ ಈ ಚೌಕ್ ಮಾಡಿ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಇವು ಕೂಡ ಅಲ್ಲ ದಾಳ ಕೂಡ ಅಲ್ಲ ಅಕ್ಷದ್ಯೂತ ಅಂತಿಕೊಂಡಂತಂದರೆ ಒಂದು ಮೂರು ನಾಲ್ಕು ತಗ್ಗು ಮಾಡಿರ್ತಾರೆ ಅದರಲ್ಲಿ ಒಂದು ತರಹದ ಬೀಜಗಳನ್ನು ಇಷ್ಟೆತ್ತಿ ಹಾಕ್ಬಿಡೋದು ಎಷ್ಟು ಅಂತೇಳಿ ಇದಕ್ಕೋಸ್ಕರ ಅದು ಎಷ್ಟು ಅಂತ ತಿಳಿದುಕೊಳ್ಳೋರು ಬೇಕಾಗ್ತದೆ ಪಾಂಡವರು ಹಾಕಿ ಸರಿ ಇದ್ರು ಹೇಳಿದ್ರು ಇಲ್ಲ ಅಂತ ತಿಳ್ಕೊಂಡು ಅಂಥೇಳಿ ಆಗ ನೀವೆಲ್ಲ ಏ ಶಕುನ ಗೆದ್ದ ಅಂತ ತಿಳ್ಕೊಂಡು ಅಂತ ಹೇಳಿ ಗೆಲ್ಲದೆ ಇದ್ರು ಕೂಡ ಮೋಸದಿಂದ ಯಾಕೆ ಧರ್ಮರಾಜನಿಗೆ ಗೊತ್ತಿಲ್ಲ ಅದರ ಅಭ್ಯಾಸ ಇಲ್ಲ ಮತ್ತು ದ್ಯೂತದಲ್ಲಿ ಗೆದ್ದದ್ದು ಸೋತಿದ್ದು ಇದು ಧರ್ಮಶಾಸ್ತ್ರದ ಪ್ರಕಾರ ಗ್ರಾಹ್ಯವಿಲ್ಲ ನೋ ವ್ಯಾಲಿಡ್ ದ್ಯೂತದ ಸೋಲು ಗೆಲುವುಗಳಿಗೆ ವ್ಯಾಲಿಡಿಟಿನೇ ಇಲ್ಲ ಅಂತ ತಿಳ್ಕೊಂಡಂತಂದಮೇಲೆ ಗೆದ್ದಿದ್ದೇನೆ ಗೆದ್ದಿದ್ದೇನೆ ಅಂತಿಕೊಂಡಂತೆಯಲ್ಲ ಹೋಗಲಿ ಗೆದ್ದಿದ್ದೆ ದ್ರೌಪದಿಗೆ ಮಾಡಿದ ಅಪಮಾನ ಯಾವ ಶಾಸ್ತ್ರದಲ್ಲಿ ಕೊಡ್ತದೆ ದಾಸಿ ಅಂತ ಕರೆದದ್ದಾಕೆ ಅವಳು ವಸ್ತ್ರಹರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾಕೆ ಮತ್ತು ನಾ ಗೆದ್ದಿದ್ದೆ ನನ್ನ ನಾನೇ ಧರ್ಮ ಅಂತ ಅಂತ ಹೇಳ್ಕೊಳ್ತಾ ಇದ್ದಲ್ಲ ಇದು ಎಲ್ಲಿಯ ನ್ಯಾಯ ಎಲ್ಲಿಯ ಸಂದರ್ಭ ಹೇಳು ದುಶಾಸನ ಕರಣ ನೀನು ಪಾಂಡವರಗಂಧ ಮಾತುಗಳು ಎಲ್ಲರಿಗೂ ಗೊತ್ತಿದೆ ಈ ಸಭೆಯಲ್ಲಿ ಇದ್ದವರು ಎಲ್ಲರೂ ಕೇಳ್ಕೊಂಡಿದ್ದಾರೆ ಭೀಷ್ಮ ದ್ರೋಣ ಎಲ್ಲರೂ ಎಲ್ಲರೂ ಕೇಳ್ಕೊಂಡಿದ್ದಾರೆ ತಪ್ಪು ಮಾಡಿಯೂ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ಕೊಳ್ತೀಯಲ್ಲ ಎಷ್ಟು ನಿರ್ಲಜ್ಜ ಇದ್ದು ದುರ್ಯೋಧನ ನುಸುಹುಸಾನಾಂ ಅನಾರ್ಯಾಮ್ ಪುರುಷ ಅಣ್ಣ ಹಂಚ ಭಾಷಣ ಆ ಇದು ಸಂದರ್ಭದಲ್ಲಿ ಪಾಂಡವರಿಗೆ ನೀನಾಗಲಿ ದುಶಾಸನಾಗಲಿ ಕರ್ಣನಾಗಲಿ ಕರ್ಣ ದುಶ್ಶಾಸನ ತ್ವಯಾಚ ನಿಮ್ಮ ಮಾಡಿದ ಮಾತು ಕ್ಷತ್ರಿಯರಿಗೆ ಶೋಭಿಸೋದಿಲ್ಲ ಜೂತದಕ್ಕಿಂತ ಮೊದಲೇ ಇವರನ್ನು ಸಾಯಿಸೋ ಸಲುವಾಗಿ ನೀನು ಅಕ್ಷ ಲಕ್ಷಗ್ರ ಅರಗಿನ ಮನೆ ಕಟ್ಟಿಸಿದ್ದು ನೀನೇ ಅಲ್ಲೇನು ಅದು ಮೋಸ ಅಲ್ಲೇನದು ಅವರ ಪಾಪ ಏಕಚಕ್ರ ನಗರದಲ್ಲಿರಬೇಕಾಯ್ತು ಆ ತಪ್ಪಲ್ಲೇನು ವಿಷಯಣ ಸರ್ಪ ಬಂದೆ ಇಷ್ಟ ವಿಷ ಹಾಕಿದೆ ಹಾವುಗಳನ್ನು ಕಚ್ಚಿಸಿದೆ ಎಲ್ಲ ರೀತಿಯಿಂದಲೂ ಕೂಡ ದುರ್ಬುದ್ಧಿಯಿಂದ ಮೋಸ ಮಾಡ್ತಾ ನೀನು ಅವರಿಗೆ ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ರೀತಿ ಮಾಡಿದ್ದೇ ಇಲ್ಲ ನೀನು ಅಪರಾಧಿ ಅಲ್ಲೇನೋ ನಂದೇನು ತಪ್ಪಿದೆ ನಂದೇನು ತಪ್ಪಿದೆ ಅಂತ ಅಂತಕೊಂಡ್ರೆ ನೂರು ಸಲ ಹೌದು ಕೆಲವು ಸಲ ಸುಳ್ಳು ನೂರು ಸಲ ಹೇಳಿದ್ರೆ ಸತ್ಯ ಅಂತ ಜನ ತಿಳ್ಕೊಳ್ತಾರೆ ಆದರೆ ಅದು ಸತ್ಯ ಅಲ್ಲ ನಾನು ನಿನಗಿಂತ ನೂರ ಹತ್ತು ಸಲ ಹೇಳ್ತೇನೆ ನೀನು ಮಾಡಿದ ಅನ್ಯಾಯ ಏನಿದೆ ಅಂತ ಅವ್ರೇನು ಕೇಳ್ತಾ ಇದ್ದಾರೆ ನಿನ್ನ ರಾಜ್ಯ ಕೇಳ್ತಾ ಇದ್ದಾರೆ ಪಾಂಡವರು ಭಿಕ್ಷಾ ಬಿಡ್ತಕ್ಕಂಥವರೆಲ್ಲ ತಮ್ಮ ಅಪ್ಪನ ರಾಜ್ಯ ತಾವು ರಾಜಸ್ಸು ಯಜ್ಞದಲ್ಲಿ ಗಳಿಸಿದ ರಾಜ್ಯವನ್ನು ಮತ್ತು ಆ ನಿಯಮವನ್ನು ಮಾಡ್ಕೊಂಡು ಬಂದಿದ್ದಾರೆ ನಿಯಮದ ನೀನು ಕುಂಟ ನಿಯಮ ಹೇಳಿ ಅಜ್ಞಾತವಾಸ ಮುಗಿದಿಲ್ಲ ನಾನು ತಿಳ್ಕೊಂಡು ಅಜ್ಞಾತವಾಸ ಮುಗಿದಿದೆ ವೇಳೆ ನೆನಪಿಟ್ಗೋ ಮೇಲಿಂದ ಮೇಲೆ ಹೋಗಲೇ ನಾನು ನಾನು ಪಾಂಡವರ ಪಕ್ಷದವನು ಭೀಷ್ಮಾಚಾರ ಅವ ಬೇಡ ನಿಮ್ಮಮ್ಮ ನಿಮ್ಮಪ್ಪ ನಿನ್ನ ವಿರುದ್ಧ ಹೇಳಿದ್ದಾರೆ ಬೇಡ ದುರ್ಯೋಧನ ಕೆಟ್ಟ ಕೆಲಸ ಮಾಡಬೇಡ ಅಂತ ತಿಳ್ಕೊಂಡು ಅಂದಿದ್ದಾರೆ ದುರ್ಯೋಧನ ಯುದ್ಧ ಬಹಳ ಭೀಕರ ಇರ್ತದೋ ಮತ್ತು ನೀವು ಸೋಲೋದು ನಿಶ್ಚಿತ ಮೊನ್ನೆ ಗೋಗ್ರ ಉತ್ತರಗೊಂಡದ ಸೋಲಿಲ್ಲೇನು ಅವತ್ತು ನಿನ್ನ ಉಳಿಸಿದವರೇ ಪಾಂಡವರೆಲ್ಲ ಅಷ್ಟು ನಿನಗೆ ಉಪಕಾರದ ಸ್ಮರಣೆ ಇಲ್ಲ ನಶರ್ಮ ಪ್ರಾಪ್ಸೇ ರಾಜನ್ ಉತ್ಕ್ರಮ್ಯ ಸೋರದಾಮಚ ಎಲ್ಲ ಹಿರಿಯರ ಮಾತನ್ನು ಮೀರಿ ಹೋಗ್ತಾ ಇದ್ದೇ ಅಲ್ಲ ದುರ್ಯೋಧನ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದೆ ಅಜ್ಞಾನಕ್ಕಿಂತಲೂ ವಿಪರೀತ ಜ್ಞಾನ ಬಹಳ ಭೀಕರವಾಗಿರ್ತಾರೆ ದುಶಾಸನ ಹೇಳ್ತಾನೆ ಅಣ್ಣ ನಡಿ ನಡಿ ಇಲ್ಲಿ ಅರ್ಥ ಇಲ್ಲ ಯಾಕೆಂದರೆ ಕೃಷ್ಣ ತನ್ನ ಮಾತಿನ ಮೋಡಿಯಿಂದ ಭೀಷ್ಮ ದ್ರೋಣ ಎಲ್ಲರನ್ನು ತನ್ನ ವಶ ಮಾಡಿಕೊಂಡಿದ್ದಾನೆ ನೀನು ವೈಕರ್ತನಂ ತ್ವಾಂಚ ಮಾಂಚ ಇವ್ರ ಜನರಿಗೆ ನನಗೆ ನಿನ್ನ ಕರ್ಣನ ಮೇಲೆ ಬಹಳ ಆಗ್ರಹ ಇದೆ ಬೇಡ ಭೀಷ್ಮಾಚಾರ ದ್ರೋಣಾಚಾರ ಕೂಡ ಕೃಷ್ಣನ ಪಕ್ಷಕ್ಕಾಗ್ಬೋದು ಅವರು ಸೇರಿ ನಮ್ಮ ಮುರುಮು ಜನನ ಕಟ್ಟಿ ಈ ರಾಜ್ಯವನ್ನು ಪಾಂಡವರು ಕೊಡ್ಬೋದು ನಡೀಲಿನ ಮೊದಲು ಹೌದು ದುಶ್ಯಾಸ ನಾನು ಹೇಳಿದಂತೆ ಹೀಗೆ ಆಗ್ಬೋದು ಅಂತೇಳ್ಕೊಂಡಂತೇಳಿ ಆ ಕಾಲದಲ್ಲಿ ಎಲ್ಲರನ್ನು ತಿರಸ್ಕಾರ ಮಾಡಿ ನೀವೆಲ್ಲರ ವಿರುದ್ಧ ಇದ್ದೀರಿ ಅಂತೇಳ್ಕೊಂಡಂಥೇಳಿ ಆ ಕಾಲದಲ್ಲಿ ದುರ್ಯೋಧನ ಹೊರಟು ಬಿಟ್ಟಿದ್ದಾನೆ ಈಗೆಲ್ಲ ಮಾಡ್ತಾರಲ್ಲ ಉತ್ತರ ಕೊಡ್ಲಿಕ್ಕೆ ಆದಾಕ್ಷಣಕ್ಕೆ ಲೋಕಸಭಾದಿಂದ ವಾಕೌಟ್ ಮಾಡ್ತಾರಲ್ಲ ಈ ವಾಕೌಟ್ ಮಟ್ಟ ಮೊದಲು ನಡೆದ ದುರ್ಯೋಧನ ಅಲ್ಲಿಂದ ಸಭೆಯಿಂದ ಎದ್ದಿ ಆ ಕಾಲದಲ್ಲಿ ಅವನು ಅಲ್ಲಿಂದ ಹೊರಟೋಗಿಬಿಟ್ಟಿದ್ದಾನೆ ಹೌದು ಸಂಸ್ಕೃತದಲ್ಲಿ ಒಂದು ಪ್ರಾವರ್ಭಿ ಇದೆ ಉಪದೇಶೋಹಿ ಮೂರ್ಖಾಣಂ ಪ್ರಕೋಪಾಯನ ಶಾಂತಿ ಮೂರ್ಖರಿಗೆ ಉಪದೇಶ ಕೊಟ್ಟರೆ ಇನ್ನೂ ಅವ್ರು ಶೆಟ್ಟಿ ಬರ್ತಾರೆ ಹೊರತು ಅವ್ರು ಸುಧಾರಿಸೋದಿಲ್ಲ ಈ ರೀತಿಯಾಗಿ ಸರ್ವಂ ಕುರು ವೃದ್ಧಾನ್ನಂ ಕೃಷ್ಣ ಹೇಳ್ತಾನೆ ನೋಡಿದ್ರೆ ಎಷ್ಟು ಎಷ್ಟು ಅವಿನಯ ಇದೆ ನಿಮ್ಮ ಹಿರಿಯರ ಮಾತಿಗೂ ಕೂಡ ಅವನಿಗೆ ಬೆಲೆ ಇಲ್ಲ ಪ್ರತ್ಯಕ್ಷ ಹಿತಂವಚ ಹಿತ ವಚ ಭವತಾಮ ಆನುಕೂಲಿಯನ್ನು ಭಾರತ ಕೃಷ್ಣ ಹೇಳ್ತಾನೆ ನನ್ನ ಮಾತಿನ ಕಡೆಗೆ ಲಕ್ಷ್ಯ ಕೊಡಿ ಪ್ರಾಕ್ಟಿಕಲ್ಲಾಗಿರ್ತಕ್ಕಂಥ ಒಂದು ಉಪಾಯ ನಿಮಗೆ ನಾನು ಹೇಳ್ತಾ ಇದ್ದೇನೆ ಇನ್ನೊಬ್ಬರ ಸಂಪತ್ತನ್ನು ಕಬಳಿಸುವ ವ್ಯಕ್ತಿ ಒಂದು ದಿವಸ ತಾನೇ ವಿನಾಶಕ್ಕೆ ಒಳಗಾಗ್ತಾನೆ ನಿಮ್ಗೆ ಗೊತ್ತಿದ್ದಿಲ್ಲ ನನ್ನ ಸೋದರ ಮಾವ ಕಂಸ ಅಪ್ಪನನ್ನು ಕಾರಾಗ್ರದಲ್ಲಿಟ್ಟು ತಾನೇ ಕಬಳಿಸಿದ ಮುಂದವನ ಪರಿಸ್ಥಿತಿ ಏನಾಯಿತು ನೋಡಿದ್ದಿರಲ್ಲ ಆದ್ದರಿಂದಾಗಿ ನಾನು ಯಾಕೆ ಅವರನ್ನು ಕಂಸನನ್ನು ಸಂಹಾರ ಮಾಡಿದೆ ಹೌದು ನಾನು ಹುಟ್ಟಿದ್ದೆ ನಾನು ಅವತಾರ ತೆಗೆದುಕೊಂಡಿದ್ದೇನೆ ಪರಿತ್ರಾಣಾಯ ಸಾಧು ನಮ್ಮ ವಿನಾಶಯ ಚದುಕೃತ ಒಂದು ಮಾತು ಹೇಳ್ತೇನೆ ನೀವು ಹಿರಿಯರು ಇದ್ದೀರಲ್ಲ ಭೀಷ್ಮ ದ್ರೋಣ ಕೃಪಾ ಅಶ್ವತ್ಥಾಮ ಬಾಲ್ಯಿಕ ಶಲ್ಯ ನೀವೆಲ್ಲರೂ ಪರಾಕ್ರಮಿಗಳು ಕೆಲಸ ಮಾಡಿ ಒಂದು ವೇಳೆ ಇವರು ಮಾತು ಕೇಳೋದಿಲ್ಲ ಅಂತಕೊಂಡು ಅಂತೇಳಿ ಯುದ್ಧಕ್ಕೆ ನೀವು ಮುಂದುವರಿಯಬೇಡಿ ರಾಜನ್ ದುರ್ಯೋಧನಂಬದ್ವಾ ಒಂದು ಕೆಲಸ ಮಾಡಿ ದುರ್ಯೋಧನ ದುಶ್ಯಾಸನ ಕರ್ಣರನ್ನು ಕಟ್ಟಿ ಕಾರಾಗ್ರದಲ್ಲಿ ಹಾಕಿಬಿಡಿ ಪಾಂಡವರಿಗೆ ಒಬ್ಬ ರಾಜ್ಯವನ್ನು ಒಪ್ಪಿಸ್ಬಿಡಿ ಯುದ್ಧ ನಿಲ್ತದೆ ಲಕ್ಷ ಲಕ್ಷ ಜನರ ನರಸಂಹಾರ ನಿಂತು ನಿಲ್ತೋಗಿ ನಿಂತು ಹೋಗ್ತಾರೆ ಅವ್ರು ಇವರನ್ನು ಕಂಟ್ರೋಲ್ ಮಾಡ್ತಾರೆ ಅವ್ರು ಸರಿಯಾದ ರೀತಿ ನಿನಗೆ ಅನ್ಯಾಯ ಆಗೋದಿಲ್ಲ ದತ್ತರಾಷ್ಟ್ರ ಇನ್ನಷ್ಟು ಸುಖಿ ಆಗ್ತದೆ ಯಾಕೆ ನಿಯಮ ಇದೆ ಶಾಸ್ತ್ರದಲ್ಲಿ ತ್ಯಜೇತ್ ದೇಕಂ ಕುಲಸ್ಯಾರ್ಥೆ ಗ್ರಾಮಸ್ಯಾರ್ಥೆ ಕುಲಂ ತ್ಯಜೇತ್ ಗ್ರಾಮಂ ಜನಪದ ಸಾರ್ಥೆ ಆತ್ಮಾರ್ಥೆ ಪೃಥ್ವೀಮ್ ತ್ಯಜೇತ್ ಇಲ್ಲ ನಮ್ಮ ಕುಲದವನು ತಿಳ್ಕೊಂಡು ಅಂತೇಳಿ ಅನ್ಬೇಡಿ ಕುಲದ ರಕ್ಷಣೆಗೋಸ್ಕರ ಒಬ್ಬ ಕುಲಕ್ಕೆ ನಾಶಕನಾದ ಒಬ್ಬ ವ್ಯಕ್ತಿಯನ್ನು ಹೊರಗೆ ಹಾಕ್ಬೇಕು ಗಾಯವಾಗಿ ಮಾಯದೆ ನನ್ನ ಒಂದು ಕೈ ಗ್ಯಾಸ್ ಸ್ವಲ್ಪ ದಿವಸ ಬಿಟ್ಟರೆ ಅದು ಪೂರ್ತಿ ಶರೀರ ಬೆಳೆದು ನನ್ನನ್ನು ಕೊಲ್ತದೆ ಅಂತ ಹೇಳಿ ಈ ವ್ಯಕ್ತಿ ಆಗ ಶರೀರನ್ನು ಉಳಿಸೋದಕ್ಕೋಸ್ಕರ ಕೈ ಭಾಗ ಕರ್ತಿಯಾಗಬೇಕು ನನ್ನದೇ ಅಂತ ಅನ್ನೋದು ಅದಕ್ಕೋಸ್ಕರ ಭಾಳ ಲಕ್ಷ ಕೊಡ್ಲಿಕ್ಕೆ ಹೋಗೋದು ಆಪರೇಷನ್ ಮಾಡಿ ಆ ಭಾಗ ಕಿತ್ತಿ ಹಾಕ್ಬೇಕು ಯಾವುದು ನಮಗೆ ಬಾಧಕ ಇದೆ ಅಂತ ತಿಳ್ಕೊಂಡು ಒಂದು ಗ್ರಾಮ ರಕ್ಷಣೆ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಒಂದು ಮನೆತನದಿಂದ ಸಂಪೂರ್ಣ ಗ್ರಾಮಕ್ಕೆ ಆಗ್ತಿದ್ರೆ ಗೊತ್ತಿದ್ದಿಲ್ಲ ಒಂದು ಕುಲದಿಂದ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇನ್ನೊಬ್ಬಳಿದ್ದಾಳೆ ಸೊಸಿ ಹೆಸರನ್ನ ತಗೊಂಬಂಗಿಲ್ಲ ಸೋನಿಯಾ ಆನಂತರ ಅದಲ್ಲ ಇವರನ್ನು ಬಾಜುಕ್ ತೆಗೆದಿಟ್ಬಿಟ್ರೆ ಹಿಂದೂಸ್ತಾನ್ ಭಾಳ ಸುಖವಾಗಿರುತ್ತೆ ಇವರೇ ಮೇಲಿಂದ ಮೇಲೆ ತ್ರಾಸು ಕೊಡೋರು ಎಪ್ಪತ್ತೊರಟ ನಮ್ಮ ದೇಶವನ್ನು ಮಾರಿದವರೇ ಇವರು ಆದ್ದರಿಂದಾಗಿ ದುರ್ಯೋಧನಂಬಧ್ವಾ ದುರ್ಯೋಧನ ದುಶಾಸನರನ್ನು ಕರ್ಣನನ್ನು ಕಟ್ಟಿ ಹಾಕಿಬಿಟ್ರೆ ತ್ವತ್ಕೃತೆಯನ್ನು ವಿನಶ್ಶು ನನ್ನ ಕೊನೆ ಮಾತು ನಿಮ್ಮ ಕುಲ ಉಳಿತದೆ ನೀವು ಸಲ ಸುಖವಾಗಿ ಉಳಿತೀರಿ ನರಸಂಹಾರ ನಿಲ್ತದೆ ಇಷ್ಟು ನನ್ನ ಅಭಿಪ್ರಾಯ ಇದೆ ಅಂತ ತಿಳ್ಕೊಂಡು ಅಂತೇಳಿ ಕೃಷ್ಣ ನನ್ನ ತನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾನೆ ಈ ಕಡೆಗೆ ಹೊರಗೆ ಹೋಗಿರ್ತಕ್ಕಂಥ ಚಾಂಡಾಲ್ ಚೌಕಳಿ ದುರ್ಯೋಧನ ದುಶ್ಯಾಸನ ಕರ್ಣ ಶಕುನಿ ಎಲ್ಲ ಕೃಷ್ಣನನ್ನೇ ಕಟ್ಟಿ ಹಾಕೋಣ ಕಟ್ಟಿ ಹಾಕಿ ಇಟ್ಬಿಡೋಣ ಕೃಷ್ಣ ಇದ್ದರೆ ಪಾಂಡವರು ಗೆಲ್ತಾರೆ ಆದ್ದರಿಂದ ಪಾಂಡವರನ್ನು ಸೋರಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳ್ಕೊಂಡು ಹೇಳಿ ಆ ರೀತಿಯಾಗಿರ್ತಕ್ಕಂಥ ತಯಾರಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ದುರ್ಯೋಧನತ್ರ ಹೊರಟಿದ್ದಾರೆ ಗಾಳಿಯನ್ನು ಕಟ್ಟಿ ಹಾಕ್ತೀನಿ ಆಕಾಶವನ್ನು ಕಟ್ಟಿ ಹಾಕ್ತೀನಿ ಅಂತನ್ನು ಹುಚ್ಚರಂತೆ ಮುಂದೆ ಏನಾಯಿತು ಅನ್ನೋದನ್ನು ನಡೆದ ಘಟನೆ ನಿಮಗೆ ನಾನು ಹೇಳ್ತೇನೆ ತಪ್ಪದೆ ಹೇಳ್ತೇನೆ ಎಲ್ಲ ಘಟನೆಗೆ ಸಾಕ್ಷಿ ದ್ರೌಪದಿ ಆದ್ದರಿಂದಾಗಿ ಕೃಷ್ಣನಿಗೆ ಕೃಷ್ಣನ ಮಾತಿಗೆ ನಾವು ಬೆಲೆ ಕೊಡೋಣ ಹೌದು ದ್ರೌಪದಿಯ ಮಾತು ಕೇಳಿ ದ್ರೌಪದಿ ಏನು ಬಯಸ್ತಾಳೆ ಶಾಸ್ತ್ರ ಏನು ಬಯಸ್ತದೆ ಅಜ್ಞಾನ ವಿಪರೀತ ಜ್ಞಾನ ದೂರ ಇಡು ಅಜ್ಞಾನ ವಿಪರೀತ ಜ್ಞಾನ ಆನಂತರ ಸ್ವಾರ್ಥ ಕರ್ಣ ನಾಸ್ತಿಕ್ಯ ಶಕುನಿ ಇವರನ್ನು ಬದಿಗಿಟ್ಟರೆ ಸಂಪೂರ್ಣವಾಗಿರ್ತಕ್ಕಂಥ ಆಸ್ತಿಕತೆ ಉಳಿತದೆ ಇವು ಇವುಗಳು ಸೇರಿಕೊಂಡ್ರೆ ಆಸ್ತಿಕತೆಯನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ದ್ರೌಪದಿಯ ಮಾತು ದ್ರೌಪದಿ ಸುರಕ್ಷಿತವಾಗಿರಬೇಕಾಗಿದ್ದರೆ ಈ ನಾಲ್ಕು ಅಯೋಗ್ಯರು ಬದಿಗೆ ಹೋಗಬೇಕು ನನ್ನ ಮಾತು ಅಭಿಪ್ರಾಯ ಕೂಡ ಇದೇ ಇದೆ ಇದೆ ನಾಳೆ ಕೃಷ್ಣನನ್ನು ಕಟ್ಟಲಿಕ್ಕೆ ಹೋದಾಗ ಏನಾಗ್ತದೆ ಅನ್ನೋದನ್ನು ನೀವೇ ನೋಡುವಿರಂತೆ ಆ ವಿಚಾರವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸೋಣ ಅದರಿಂದಾಗಿ ದ್ರೌಪದಿ ಯಾಕೆ ಯುದ್ಧ ಬಯಸಿದಳು ಹೌದು ಶಾಸ್ತ್ರ ಯಾವಾಗಲೂ ಆತ್ಮರಕ್ಷಣೆಯನ್ನು ಬಯಸ್ತದೆ ಶಾಸ್ತ್ರ ಯಾವಾಗಲೂ ಅಜ್ಞಾನ ವಿಪರೀತ ಜ್ಞಾನ ಖಂಡಿಸಬೇಕು ಅಂತ ಬಯಸ್ತದೆ ಅದಕ್ಕೆ ನೀಶಾವಾಶ ಉಪನೇಳಿದೆ ಅವಿದ್ಯೆಯನ್ನು ಉಪಾಸನೆ ಮಾಡ್ತಕ್ಕಂಥವರು ದುರ್ಯೋಧನಾದಿಗಳ ಪಕ್ಷದಲ್ಲಿರ್ತಕ್ಕಂಥವರು ಅವರ ಅನ್ನತಮಶ ಹೋಗೋದು ನಿಶ್ಚಿತ ಆದರೆ ಅವರನ್ನು ಖಂಡನೆ ಮಾಡದೇ ಇದ್ದರೆ ಯುದ್ಧ ಮಾಡಿ ಅವರನ್ನು ಕೊಲ್ಲದೇ ಇದ್ದರೆ ಅಂಥವ್ರು ಕೂಡ ಅಪರಾಧಿಗಳಾಗ್ತಾರೆ ಅಪರಾಧಿಗಳಾಗ್ತಾರಾದರೂ ಅಪರಾಧಿಗಳಾಗೋದು ಬೇಡ ಅಂಥೇಳಿ ನಾನು ದ್ರೌಪದಿಯ ನನ್ನ ಸ್ಟ್ಯಾಂಡ್ ಆಗಬೇಕು ದುಷ್ಟರು ಸಾಯಬೇಕು ಉಳಿದದ್ದು ನಾಳೆ ತಿಳಿದುಕೊಳ್ಳೋಕೆ ಪ್ರಯತ್ನ ಇತಿ ಕೃಷ್ಣಾರ್ಪಣ ಮಸ್ತು ಇತಿ ಅಧ್ಯಕ್ಷಕಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಉಗ್ರಂ ವೀರಂ ಮಹಾವಿಷ್ಣು ज्वलत सर्वोमुख नृसीह भीषण भद्रम मृत्यु मृत्यु नमाह अच्युतागोविंद स्मृतिमात्रनाशन रोगाशया शेषा नशुधन हरे अच्युतानगोविंदनामोच्चारणबेडजा नश्य सकलारोगा सत्य सत्य वादम्यक्ष कर्मयस्पर्त प्रक्ष यान दुखा निन्ना అక్షరో యోజరసర్వదైవామృత కుక్షిగం వ్యస విశ్వం సజాకం ప్రీణయామో వాసుదేవ దండలాఖండమండలం శ్రీకృష్ణార్పణం